ಬೀದಿಗೆ ಬಿದ್ದವ್ರು 40 ಎಪಿಸೋಡಿಗೆ ನಿಂತೋಯ್ತು. ಇದು ಅದನ್ನು ಪ್ರಶ್ನೆ ಕೇಳಿದ್ದಾರೆ ಕೆಲವರು, ಯಾಕೆ ಬೀದಿಗೆ ಬಿದ್ದವ್ರು ನಿಂತೋಯ್ತು ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅದು ನಿಮಗೆ ಬೀದಿಗೆ ಬಿದ್ದವ್ರು ಯಾಕೆ ನಿಂತೋಯ್ತು ಅನ್ನೋದಕ್ಕೂ ಉತ್ತರ ಆಗುತ್ತೆ, ನಾನು ಯಾಕೆ ಸೀರಿಯಲ್ ಮಾಡ್ತಿಲ್ಲ ಅನ್ನೋದಕ್ಕೂ ಉತ್ತರ ಆಗುತ್ತೆ. ಕಲಾಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ರಿಂಗ್ ಒತ್ತಬೇಕು. ಇನ್ನು ನೆಕ್ಸ್ಟು ತುಂಬ ಜನ ಕೇಳಿರೋ ಪ್ರಶ್ನೆಗಳು ಅಂತಂತಂದರೆ, ನೀವು ಯಾಕೆ ಸಿನಿಮಾ ಮಾಡ್ತಾಯಿಲ್ಲ, ಯಾಕೆ ಸೀರಿಯಲ್ ಮಾಡ್ತಾಯಿಲ್ಲ, ಪ್ರೊಡ್ಯೂಸರ್ಗಳು ಬರ್ತಾ ಇಲ್ವಾ? ಇದು ತುಂಬ ಜನ ಕೇಳಿರೋ ಪ್ರಶ್ನೆ. 90% ಪ್ರಶ್ನೆಗೆ ಇದೆ, ಇದನ್ನೇ ಮೇನ್ ಆಗಿದೆ. ಸೊ ನಾನು ಯಾಕೆ ಸಿನಿಮಾ ಮಾಡ್ತಾಯಿಲ್ಲ ಅನ್ನೋದಕ್ಕೆ ಉತ್ತರ ಸಿಂಪಲ್. ನಾನು ಯಾವಾಗಲೂ ಹೇಳ್ತೀನಿ, ಸಿನಿಮಾನ ನಾನು ದೂರ ಇಟ್ಟಿಲ್ಲ, ಸಿನಿಮಾ ರಂಗ ನನ್ನನ್ನು ದೂರ ಇಟ್ಟಿದೆ ಅಷ್ಟೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಇಲ್ಲಿ ಏನು ಅಂತಂದರೆ, ನಾವೇನೋ ಪಿಕ್ಚರ್ಗೆ ಸೇರಬೇಕು, ಫಿಲ್ಮ್ ಫೀಲ್ಡ್ಗೆ ಹೋಗಬೇಕು ಅಂತ ಹೋದಾಗ ನಾವು ಅವಕಾಶಗಳಿಗೋಸ್ಕರ ಎಲ್ಲದನ್ನು ನಾನು ಬರೆದಿರೋ ಸ್ಕ್ರಿಪ್ಟ್ಗಳೆಲ್ಲ ಹಿಡ್ಕೊಂಡು ಹೋಗಿ ಗಾಂಧಿನಗರದ ಅಲ್ಲಿಯೋ ಹಾಗೆ, ಇವಾಗ 16 ಪಿಕ್ಚರ್ ಮಾಡಿದ ಮೇಲೆ ನಾವು ಸ್ಕ್ರಿಪ್ಟುಗಳನ್ನ ಹಿಡ್ಕೊಂಡು ಪ್ರೊಡ್ಯೂಸರನ್ನ ಹುಡ್ಕೊಂಡು ಹೋಗೋಕ್ಕೆ ಅದು ಸಾಧ್ಯ ಇಲ್ಲ. ಅದು ಆ ಜಾಯಮಾನ ನಂದಲ್ವೂ ಅಲ್ಲ. ಸ್ಕ್ರಿಪ್ಟುಗಳು ಮಾಡಿಕೊಂಡು ಒಬ್ಬೊಬ್ಬರು ಮನೆ ಬಾಗಿಲು ಗೊತ್ತಾಗ್ತಾರೆ, ಸಾರ್ ಕತೆ ಹೇಳ್ತೀನಿ, ಕತೆ ಕೇಳಿ ಸರ್, ಕತೆ ಕೇಳಿ ಸರ್ ಅಂತ ಕೇಳೋ ಜಾಯಮಾನ ನಂದಲ್ಲ. ಹೋಗಲಿ, ಪಣಿ ರಾಮಚಂದ್ರನ ಕೈನಲ್ಲಿ ಸಿನಿಮಾ ಮಾಡಿಸ್ಬೇಕು ಅಂತಂದ್ಬಿಟ್ಟು ಪ್ರೊಡ್ಯೂಸರ್ಗಳು ಅವರೇ ಹುಡ್ಕೊಂಡು ಬರಬೇಕು ಅನ್ನೋದಕ್ಕೆ ಗಾಂಧಿನಗರ ನನ್ನನ್ನು ಸಕ್ಸಸ್ಫುಲ್ ಡೈರೆಕ್ಟರ್ ಅಂತ ಒಪ್ಕೊಂಡೇ ಇಲ್ಲ. ಅವ್ರನ್ನ ಸಕ್ಸಸ್ಫುಲ್ ಡೈರೆಕ್ಟರ್ ಅಂತ ಒಪ್ಕೊಂಡಿಲ್ಲ, ನಾನು ಅವಕಾಶ ಕೇಳ್ಕೊಂಡು ಹೋಗಲ್ಲ, ಹೆಂಗೆ ತಾಳ್ಮೇಳ ಬೆಳೆಯೋದಕ್ಕೆ ಸಾಧ್ಯ? ಹಾಗಾಗಿ ಪ್ರೊಡ್ಯೂಸರು ಬರಲ್ಲ. ಕೆಲವರು ಯಾರೋ ಬಂದಿದ್ದಾರೆ, ಬರ್ತಾರೆ, ಅದೇ ಕ್ಯಾಸೆಟ್ ಇಟ್ಕೊಂಡು ಬರ್ತಾರೆ, ಇದನ್ನು ಕನ್ನಡ ಮಾಡೋಣ ಅಂತ. ನಾನು ರೀಮೇಕ್ ಮಾಡೋಲ್ಲ, ಆಗಲ್ಲ ಸರ್ ಅಂತ ಹೇಳಿ ಇದು ಮಾಡ್ತೀವಿ. ಇಲ್ಲ, ಅದು ನಾನು ಮಾಡಲ್ಲ. ನಾನು ಯಾಕೆ ನಾನು ರೀಮೇಕ್ ಮಾಡೋದು ಅಂತಂತಂದರೆ, ನನ್ನ ಬುದ್ಧಿವಂತಿಕೆಗೆ ಕೆಲಸ ಇರಬೇಕು. ರೀಮೇಕ್ ಅಂತಂದು ಇವ್ರೇನು ಮಾಡ್ತಾರೆ, ಯಾವುದೋ ಒಂದು ಇನ್ಸ್ಪಿರೇಷನ್ ತೊಗೊತೀವಲ್ಲ, ಅದೆಲ್ಲ ಕೆಲವೊಂದೊಂದು ಸಲ ಕೆಲವು ಈ ಘಟನೆಗಳು ನಮಗೆ ಈ ಘಟನೆ ಮೇಲೆ ನಾನು ಸಿನಿಮಾ ಮಾಡಬೇಕು, ನಾನು ಇದನ್ನು ಹೆಂಗೆ ಡೀಲ್ ಮಾಡ್ತೀನಿ ಅಂತ ಮಾಡ್ತೀವಿ ನಾವು. ಕೆಲವರು ವಾದಕ್ಕೋಸ್ಕರ ಅದು ರೀಮೇಕ್ ಅಲ್ವಾ, ಇದು ರೀಮೇಕ್ ಅಲ್ವಾ ಅಂತ ಅಂತಾರೆ. ರೀಮೇಕ್ ಅಂತಂದರೆ ನನ್ನ ಒಂದು ಕ್ರಿಯಾಶೀಲತೆಗೆ ಕೆಲಸನೇ ಇಲ್ಲದೆ ಯಥಾವತ್ತ ಏನು ನೋಡ್ಕೊಂಡು ಆ್ಯಸ್ ಇಟ್ ಈಸ್ ಮಾಡೋದು ರೀಮೇಕ್. ನಾನು ಆ ಥರ ಯಾವ ಕಾರಣಕ್ಕೂ ಮಾಡಿಲ್ಲ, ನಾನು ಮಾಡೋದೂ ಇಲ್ಲ, ನನಗೆ ಇಷ್ಟನೂ ಇಲ್ಲ, ಅದು ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ, ಹಾಗಾಗಿ ಇದು ಮಾಡಲ್ಲ. ಹೋಗಲಿ ಮಾಡಿ, ನಿಮ್ಮಂಥವ್ರು ಸುಮ್ಮನೆ ಕೂತ್ಕೊಂಡ್ರಾಗೆ ನೀವೇ ಪ್ರೊಡ್ಯೂಸ್ ಮಾಡಿ ಅಂತ ಕೆಲವರು ಹೇಳ್ತಾರೆ. ನೀವೇ ಪ್ರೊಡ್ಯೂಸ್ ಮಾಡ್ಬೋದಲ್ಲ, ಪ್ರೊಡ್ಯೂಸ್ ಮಾಡಿ, ಡೈರೆಕ್ಟ್ ಮಾಡಿ, ನಿಮ್ಗೆ ಹೇಗೆ ಬೇಕೋ ಹಾಗೆ ಅಂತಲೇ. ಒಂದು ಸಲ ಪ್ರೊಡ್ಯೂಸ್ ಮಾಡೇ ಪಾಪ ಎಲ್ಲರೂ, ರಾಜನ್ ನಾಗೇಂದ್ರ, ಉಡುಪಿ ಜಯರಾಮು, ಪ್ರಸಾದ್ ಗಾಂಧಿ, ಮಂಜುನಾಥ್, ವಿಜಯ್ ಕುಮಾರು, ಸುರೇಶ್ ಅರಸು, ನಜೀರು, ರಾಜನ್ ನಾಗೇಂದ್ರ, ಇವರೆಲ್ಲರೂ ಕಷ್ಟಕ್ಕೆ ಸಿಕ್ಕಿದ್ದಾಯ್ತು, ಎಲ್ಲರಿಗೂ ಲಾಸ್ ಮಾಡಿದ್ದಾಯ್ತು. ನಾನು ಕಷ್ಟಕ್ಕೆ ಸಿಕ್ಕಾಕೊಂಡು ಹೇಗೋ ಸದ್ಯ ಹೊರಗಡೆ ಬಂದರೆ ಸಾಕಪ್ಪ ಅಂತೇಳಿ ಎಲ್ಲರನ್ನು ಹೊರಗಡೆ ಕರ್ಕೊಂಬಂದು ನಾನು ಹೊರಗಡೆ ಬಂದು ನೆಮ್ಮದಿಯಾಗಿ ಜೀವನ ಮಾಡಿದ್ದೀನಿ. ಈ ಟೈಮಲ್ಲಿ ಹೋಗಿ ಇನ್ನೊಂದು ಹೊಸ ಸಮಸ್ಯೆಗೆ ಸಿಕ್ಕಾಕ್ಕೊಂಡು ನರಳೋದು ಅದು ಮೂರ್ಖತನ ಅನಿಸುತ್ತೆ ನನಗೆ. ಯಾಕೆಂತಂದರೆ ಸಿನಿಮಾದಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ, ಆ ಒಳ್ಳೆಯ ಸಿನಿಮಾನ ಒಳ್ಳೆ ಮಾರ್ಕೆಟಿಂಗ್ ಮಾಡಿ ಲಾಭ ಮಾಡೋದೂ ಅಷ್ಟೇ ಮುಖ್ಯ. ಇಲ್ಲಿ ಸಿನಿಮಾ ಮಾಡೋದಷ್ಟೇ ಬುದ್ಧಿವಂತಿಕೆ ಇದ್ದರೆ ಆಗಲ್ಲ. ಮಾರ್ಕೆಟಿಂಗ್ ಮಾಡೋ ಶಕ್ತಿ ಇಲ್ಲ, ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ನಿಮಗೆ ಬುದ್ಧಿ ಇಲ್ಲ ಅಂತಂದರೆ ಪಿಕ್ಚರ್ಗಳು ಫ್ಲಾಪ್ ಆಗ್ಬಿಡುತ್ತೆ. ಅದಕ್ಕೆ ಎಷ್ಟೋ ಪಿಕ್ಚರ್ಗಳು ಈ ಪಿಕ್ಚರು ಫೇಲ್ಯೂರಾ, ಈ ಪಿಕ್ಚರ್ ಯಾಕೆ ಫೇಲ್ಯೂರ್ ಆಯಿತು ಅಂತ ಕೆಲವು ಪಿಕ್ಚರ್ಗಳಿಗೆ ಅಂತಾರೆ. ಕೆಲವು ಪಿಕ್ಚರ್ಗಳನ್ನು ಈ ಪಿಕ್ಚರ್ ಯಾಕಪ್ಪ ಸಕ್ಸಸ್ ಆಯಿತು, ಇದು 100 ಡೇಸ್, ಇದು 25 ವಾರ ಅಂತಾರೆ. ಯಾಕೆಂದರೆ ಆವಾಗ ಅದನ್ನು ಟೆಕ್ನಿಕ್ ಅದು ಮಾರ್ಕೆಟಿಂಗ್ ಟೆಕ್ನಿಕ್ ಮಾಡಿ ಆ ಪಿಕ್ಚರ್ನ ಒಂದು ಸಲ ನೋಡೋಂಗೆ ಮಾಡೋದು ಇದೆಯಲ್ಲ ಕೆಪಾಸಿಟಿ, ಆ ಕೆಪಾಸಿಟಿ ಕೆಲವರು ಇರ್ತಾರೆ. ಸೊ ನಮಗೆ ಒಳ್ಳೆ ಪಿಕ್ಚರ್ ಮಾಡೋ ಅಷ್ಟು ಸಾಮರ್ಥ್ಯ ಇದೆ ಹೊರತಾಗಿ ಒಳ್ಳೆ ಮಾರ್ಕೆಟಿಂಗ್ ಮಾಡೋ ಸಾಮರ್ಥ್ಯ ಇಲ್ಲ ನಮಗೆ. ಸೊ ಒಳ್ಳೆ ಸಾಮರ್ಥ್ಯ ಮಾರ್ಕೆಟಿಂಗ್ ಮಾಡೋ ಸಾಮರ್ಥ್ಯ ಇಲ್ಲ ಅಂದಮೇಲೆ ನಾವು ಕಷ್ಟಗಳು ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ಪ್ರೊಡಕ್ಷನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಪ್ರೊಡಕ್ಷನ್ ಆಮೇಲೆ ಇವಾಗ ಏನೇನೋ ಕ್ರೌಡ್ ಫಂಡಿಂಗ್ ಮಾಡಿ, ಏನದು ಕ್ರೌಡ್ ಪೂಲಿಂಗ್, ಕ್ರೌಡ್ ಫಂಡಿಂಗು, ಫೈನಾನ್ಸ್ ಪೂಲು ಪೂಲಿಂಗು ಇದೆಲ್ಲ ಮಾಡಿ ಮಾಡಿ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಸೇಮೆ, ನನಗೆ ಗೊತ್ತಿಲ್ಲದಿರೋ ಕೆಲಸಗಳು, ನನಗೆ ಗೊತ್ತಿಲ್ಲದಿರೋ ಕೆಲಸಗಳನ್ನೆಲ್ಲ ಮಾಡೋಕ್ಕೋಗಿ ಏನೋ. ಇವಾಗ ಪಣಿ ರಾಮಚಂದ್ರ ಅಂದರೆ ಇವನು ಒಂದು ರೇಂಜ್ಗೆ ಗೌರವನಾದರೂ ಇದೆ. ಸೊ ಆ ಗೌರವನೂ ಕಳ್ಕೊಂಡು ನಾವು ಕೊನೆ ಕಾಲದಲ್ಲಿ ಕೆಟ್ಟ ಹೆಸರುಗಳೆಲ್ಲ ತೊಗೊಳೋಕ್ಕೆ ನನಗೆ ಇಷ್ಟ ಇಲ್ಲ. ಆ ಕಾರಣಕ್ಕೋಸ್ಕರ ನಾನು ಸಿನಿಮಾ ಡೈರೆಕ್ಟ್ ಮಾಡ್ತಿಲ್ಲ. ಬಟ್ ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಇದೆ. ನನ್ನ ಹತ್ರ ಒಂದು ಕೋಗಿಲೆ ಹಾಡಿದೆ ಕೇಳಿದೆಯ ಅಂತ ಒಂದು ದರ್ಶನ್ಗೋಸ್ಕರ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನನಗೆ ಆಸೆ ಇದೆ ದರ್ಶನ್ ಪಿಕ್ಚರ್ ಮಾಡಬೇಕು ಲೈಫಲ್ಲಿ ಅಂತ ಒಂದು ಆಸೆ ಇದೆ. ಯಾಕೆಂದರೆ ಆ ಒಂದು ಕ್ಯಾರೆಕ್ಟರ್ ನನಗೆ ಏನಾಯಿತು ಅಂತಂದರೆ, ನಾನು ಈ ಒಂದು ಸಲ
ಒಂದು 2005 ಒಳಗಡೆ ನಾನು ಫೋರ್ಟ್ ಹೈಸ್ಕೂಲೋಡೆ ರಾಮ ಮಂದಿರದ ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತಲ್ಲ ಅದಕ್ಕೆ ಹೋಗ್ತೀನಿ. ಆ ಸಂಗೀತ ಕಾರ್ಯಕ್ರಮ ನೋಡಿದಾಗ ಜಯಸುದಾಸ್ ಅವ್ರ ಪ್ರೋಗ್ರಾಮ್ಗೆ ಹೋಗಿದ್ದೆ ನನಗೆ. ಆ ಜಯಸುದಾಸ್ ಅವರ ಪ್ರೋಗ್ರಾಮ್ಗೆ ಹೋದಾಗ ಜಯಸುದಾಸ್ ಅವರು ಸಂಗೀತ ಕಾರ್ಯಕ್ರಮ ಕೊಡೋಕ್ಕಿಂತ ಮುಂಚೆ ಒಂದು ಇದು ಹೇಳಿದರು, ಒಂದು ಮನವಿ ಅಂತ ಮಾಡಿಕೊಂಡ್ರು. ಏನು ಅಂತಂದರೆ, ಇದು ಮಾಡಬೇಡಿ, ಮೊಬೈಲ್ಗಳಲ್ಲಿ ವೀಡಿಯೋ ಮಾಡಬೇಡಿ, ಅದನ್ನು ಪಾಸ್ ಮಾಡೋದು ಮಾಡಬೇಡಿ. ಸಂಗೀತ ಅನ್ನೋದು ಒಂದು ಆರಾಧ್ಯ, ಕೇಳೋದು ಅದಕ್ಕೊಂದು ಸರಸ್ವತಿ, ಅದಕ್ಕೊಂದು ಬೆಲೆ ಕೊಡಬೇಕು. ಆ ಥರದ್ದೇನೋ ಒಂದು ಹೈಲಿ ಎಮೋಷನಾಗಿ ಆ ಸಂಗೀತ ಸರಸ್ವತಿ ಬಗ್ಗೆ ಮಾತಾಡ್ತಾ ಹೋದರು. ನನಗೆ ಹಾಗೇ ನಾನೊಂದು ಸಬ್ಜೆಕ್ಟಲ್ಲಿ ಇಳಿದ್ಬಿಟ್ಟೆ. ಅಲ್ಲೇ ನನಗೊಂದು ಕತೆ ಹುಟ್ಟಿತು, ಸಂಗೀತಕ್ಕೆ ಏನೆಲ್ಲ ಶಕ್ತಿಗಳಿದೆ ಅನ್ನೋದು ಒಂದು ಇದು ಮಾಡಿ ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಒಬ್ಬ ಎಂತ್ ಗ್ರೇಡ್ ರೌಡಿ, ಈ ರೌಡಿಸಮ್ ಪಿಕ್ಚರ್ಗಳೆಲ್ಲ ಜನರಲ್ಲಿ ತುಂಬ ಇಷ್ಟ ಅಲ್ಲ, ಆ ಥರ ಒಬ್ಬ ಎಂತ್ ಗ್ರೇಡ್ ರೌಡಿ, ಸಂಸ್ಕಾರ ಇಲ್ಲದೇ ಇದ್ದಂಥ ಒಬ್ಬ ರೌಡಿ, ಈ ಸಂಸ್ಕಾರ ಇರೋವಂಥದ್ದು, ಸಂಸ್ಕಾರ ಕಲಿಸುವಂಥ ಸಂಗೀತ ವಿದ್ಯೆಗೆ ಎಲ್ಲೋ ಹೇಗೋ ಹೋಗಿ ಅವನ ಇದಕ್ಕೆ ಕನೆಕ್ಟಿವಿಟಿಗೆ ಬಂದುಬಿಟ್ಟು ಸಂಸ್ಕಾರ ಅವನನ್ನು ಕಾಡ್ಬಿಡ್ತು ಅಂತಂತಂದರೆ ಅವನು ಸಮಾಜದಲ್ಲಿ ಎಂಥ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಈ ಒಂದು ರೌಡಿಸಮ್ ಸಬ್ಜೆಕ್ಟ್ ವಿತ್ ಮ್ಯೂಸಿಕಲ್ ಇದು ಮಾಡಬೇಕು ಅಂತ ಒಂದು ಆಸೆ ಆಗಿ, ಕೋಗಿಲೆ ಹಾಡಿದೆ ಕೇಳಿದಯ್ಯ ಅಂತ ಒಂದು ಕತೆ ಮಾಡಿದೆ. ನನಗೆ ದರ್ಶನ್ ಮಾಡಬೇಕು ಅಂತ ಮತ್ತು ಒಂದು ಆಸೆ ಇದೆ, ಕತೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಬಂದಿದ್ದರು ಕೆಲವರು, ಕೇಳಿದ್ದರು, ಕೇಳಿದ್ವಿ. ಇವನ್ ನಾವು ದರ್ಶನ್ ಅವ್ರಿಗೆ ಪಿರಮಿಡ್ ಸಾಯಿಮಿರಾಯಿಂದ ಉಡುಪಿ ಜಯರಾಮ್ ಅವ್ರ ಮಗ ಹೋಗಿ ಅಪ್ರೋಚು ಮಾಡಿದ್ದರು, ನೀವು ಇಷ್ಟು ದಿವಸ ತಿಂಗಳಿದೆ ಸರ್, ಇಷ್ಟಕ್ಕೆಲ್ಲ ಡೇಟ್ ಕೊಡ್ತೀನಿ, ಇದಾದಮೇಲೆ ನಿಮಗೆ ಕೊಡ್ತೀನಿ ಅಂತ ಹೇಳಿದರು. ಅದಾದಮೇಲೆ ಪಿರಮಿಡ್ ಸಾಯಿಮಿರಾನೂ ಕ್ಲೋಸ್ ಆಗೋಯಿತು. ಸೊ ಕತೆ ಇದೆ, ಓಡಿ ಹೋಗೋಣ ಬಾ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡಿದ್ದೀನಿ. ಆಮೇಲೆ ವಡೆ ಪಾಯಸ, ಹಳೆ ಬೇರು, ಹೊಸ ಚಿಗುರು, ಹಳೆ ಬೇರು, ಈ ಥರದ್ದು ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲ ಅಂತಲ್ಲ, ಪಿಕ್ಚರ್ ಮಾಡಬೇಕು ಅಂತ ಆಸೆ ಇದೆ, ಬಟ್ ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಧೈರ್ಯ ಇಲ್ಲ, ಇನ್ವೆಸ್ಟ್ ಮಾಡೋರು ನನ್ನ ಹತ್ರ ಬರ್ತಿಲ್ಲ. ಸೊ ಈ ಕಾರಣಕ್ಕೋಸ್ಕರ ನಾನು ಸಿನಿಮಾ ಮಾಡ್ತಾ ಇಲ್ಲ, ನಮಗೆ ಗೊತ್ತಿಲ್ಲದೆ ಇರೋದು ಮಾಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅದೇನೋ OTP ಅದೇನೋ ಹೇಳ್ತಾರಲ್ಲ, OTT ಅವೆಲ್ಲ ನನಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು, ಅದಕ್ಕೋಸ್ಕರ ನಾನು ಗೊತ್ತಿಲ್ಲದೆ ಇರೋದಕ್ಕೆ ಕೈ ಹಾಕೋಕ್ಕೆ ಹೋಗಲ್ಲ. ನೆಕ್ಸ್ಟು ಸೀರಿಯಲ್ ಯಾಕೆ ಮಾಡ್ತಿಲ್ಲ, ಸೀರಿಯಲ್ ಮಾಡ್ಬೋದಲ್ಲ ಅನ್ನೋದು ಒಂದು ಇದು. ಸಿನಿಮಾ ಮಾಡೋದಕ್ಕಿಂತ ಕಷ್ಟ ಸೀರಿಯಲ್ ಮಾಡೋದು. ಏನು ಸೀರಿಯಲ್ ಯಾಕೆ ಮಾಡ್ತಿಲ್ಲ ಅಂದರೆ, ಸೀರಿಯಲಲ್ಲಿ ನನ್ನ ವೇ ಆಫ್ ವರ್ಕಿಂಗು, ಆಮೇಲೆ ಚಾನಲ್ಲಿನ ವೇ ಆಫ್ ವರ್ಕಿಂಗು, ಆಮೇಲೆ ಚಾನಲ್ಗೆ ಈ ರಾಯಲ್ಟಿ ಪ್ರೋಗ್ರಾಮ್ಸ್ಗಳು ತೊಗೊಂಡು ಮಾಡಿಕೊಡೋ ಪ್ರೊಡಕ್ಷನ್ ಹೌಸಸ್ ಇದೆ, ಸೀರಿಯಲ್ಗಳು ಮಾಡಿಕೊಡೋ ಪ್ರೊಡಕ್ಷನ್ ಹೌಸಸ್ ಇದೆ. ಆ ಪ್ರೊಡಕ್ಷನ್ ಹೌಸಸ್ಗಳ ಒಂದು ವರ್ಕಿಂಗ್ ಪ್ಯಾಟ್ರನ್ ಇದೆಯಲ್ಲ, ಯಾವ ಕಾರಣಕ್ಕೂ ಇದು ಮ್ಯಾಚ್ ಆಗೋಕ್ಕೆ ಸಾಧ್ಯವೇ ಇಲ್ಲ, ಯಾವ ಕಾರಣಕ್ಕೂ ಮ್ಯಾಚ್ ಆಗಲ್ಲ. ಯಾಕೆಂದರೆ ಅವ್ರಿಗೆ ಈ ಸೀರಿಯಲ್ಗಳು ನಡೆಯೋದು ರಾಯಲ್ಟಿ ಬೇಸ್ಡ್ ಪ್ರೋಗ್ರಾಮಲ್ಲಿ, ಅವರು ಒಂದಿಷ್ಟು ದುಡ್ಡು ಅಂತ ಕೊಡ್ತಾರೆ ಪ್ರೊಡಕ್ಷನ್ ಹೌಸ್ಗಳಿಗೆ. ಅವರು ಕಾಂಟ್ರಾಕ್ಟ್ ತೊಗೊಂಡು ಅಷ್ಟು ದುಡ್ಡು ಒಳಗಡೆ ಸಿನಿಮಾ ಮಾಡಿ ಸೀರಿಯಲ್ ಮಾಡಿ ಏನು ಉಳಿಸ್ಕೋತಾರೋ ಅದು ಅವ್ರ ಲಾಭ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಅವ್ರಿಗೆ ಅವರು ಲಾಭ ಮಾಡ್ಕೊಳ್ಳೇಬೇಕು ಅಂತಂತಂದರೆ ಬಡ್ಜೆಟ್ ಕೊಟ್ಟಿರ್ತಾರೆ, ಇಷ್ಟು ಬಡ್ಜೆಟ್ ಅಂತಾರೆ, ಅವರು ಒಂದು ಅದಕ್ಕೊಂದು ಅಮೌಂಟ್ ಕೊಟ್ಟಿರ್ತಾರೆ, ಆ ಅಮೌಂಟ್ ಒಳಗಡೆನೇ ಮಾಡಬೇಕು ಇವರು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಒಂದು ದಿವಸಕ್ಕೆ ಒಂದೂವರೆ ಎಪಿಸೋಡ್ ಬಂದರೆ ಮಾತ್ರನೇ ಅವ್ರಿಗೆ ಒಂದು ಎಪಿಸೋಡ್ ಇನ್ವೆಸ್ಟ್ಮೆಂಟು ಕಾಲು ಎಪಿಸೋಡು ಅಥವಾ ಅರ್ಧ ಎಪಿಸೋಡ್ದು ಅವ್ರಿಗೆ ಅವ್ರ ಲಾಭ ಪ್ರೊಡಕ್ಷನ್ ಹೌಸಸ್ದು. ಈ ಥರದ್ದೊಂದು ಸಿಸ್ಟಮ್ ಇರೋದು. ಹಾಗಾಗಿ ಏನಾಗುತ್ತೆ, ನಿಮಗೆ ಡೈರೆಕ್ಟ್ರಿಗೆ ಪರ್ ಡೇ ಒಂದೂವರೆ ಎಪಿಸೋಡು ಬರಲೇಬೇಕು ಅನ್ನೋದೊಂದು ಟಾರ್ಗೆಟ್ ಇರುತ್ತೆ. ನಮ್ಮ ಸಮಸ್ಯೆ ಏನು ಅಂತಂತಂದರೆ, ನಾವು ಸಿನಿಮಾಯಿಂದ ಬಂದಿರೋರು ಅಂದರೆ ನಮ್ಮ ಪ್ಯಾಟರ್ನ್ ಆಫ್ ವರ್ಕಿಂಗ್ ಬೇರೆ ಇರುತ್ತೆ, ಸಿನಿಮಾ ಸ್ಟೈಲಲ್ಲಿ ಇರುತ್ತೆ. ಟಿ ವಿ ಸೀರಿಯಲ್ ಪ್ಯಾಟರ್ನ್ ಆಫ್ ವರ್ಕಿಂಗ್ ಬೇರೆ ಇದೆ. ಆ ಟಿ ವಿ ಸೀರಿಯಲ್ ಒಳಗಡೆ ಏನು ಅಂತಾರೆ, ಅವರು ಒನ್ ಮೋರ್ ಮಾಡಲ್ಲ. ಈಗ ಯಾವುದೋ ಒಂದು ಶಾರ್ಟ್ ಇಟ್ಟಿರ್ತಾರೆ, ಒಬ್ಬರು ನಾವು ಕೊಟ್ಟಿದ್ದು ಡೈಲಾಗ್ನ ಅವರು ಅಷ್ಟು ಜನ ಕರೆಕ್ಟಾಗಿ ಹೇಳಿಬಿಟ್ರು ಅಂದರೆ ಟೇಕ್ ಓಕೆ ಆಗುತ್ತೆ. ಅಕಸ್ಮಾತ್ ಅವರು ತಪ್ಪುಬಿಟ್ರು, ಆರ್ಟಿಸ್ಟು ಡೈಲಾಗ್ನ ತಪ್ಪು ಹೇಳಿದ ತಕ್ಷಣ ಅವ್ರು ಕಟ್ ಮಾಡಲ್ಲ, ಅವ್ರು ತಪ್ಪನ್ನ ತಿದ್ದುಕೊಂಡು ತಿರ್ಗಿ ಕಂಟಿನ್ಯೂ ಮಾಡ್ಕೊಂಡು ಹೊರಟೋಗ್ತಾರೆ, ಹಾಗೆ ಮಾಡ್ಕೊಂಡು ಹೋಗ್ತಾರೆ, ತಿರ್ಗಿ ಮೊದಲಿಂದ ಶೂಟಿಂಗ್ ಮಾಡಲ್ಲ. ಅವರು ಅಲ್ಲಿ ಅವರು ಎಡವಿರ ತಪ್ಪು ಮಾಡಿರ್ತಾರಲ್ಲ ಅದನ್ನು ಸರಿ ಮಾಡ್ಕೊಂಡು ಹೇಳ್ತಾರಲ್ಲ, ಸರಿ ಮಾಡಿಕೊಂಡ್ರೆ ಶಾರ್ಟ್ ಹಾಕ್ಬಿಟ್ಟು ತಪ್ಪಾಗಿರೋ ಮಧ್ಯೆ ಯಾವುದೋ ಒಂದು ಕ್ಲೋಸ್ ಶಾರ್ಟ್ ಹಾಕ್ಬಿಡ್ತಾರೆ, ಯಾರ್ದಾದ್ರೂ ಒಬ್ಬರದ್ದು ಒಂದು ಕ್ಲೋಸ್ ಶಾರ್ಟ್ ಅವರು ಹಿಂಗಂತಿರೋದು, ಹಿಂಗಂದು ಒಂದು ರಿಯಾಕ್ಷನ್ ಅಂತ ಹಾಕ್ಬಿಡ್ತಾರೆ. ಅದು ಆ ಡೈಲಾಗ್ಗೋಸ್ಕರ ತೆಗೆದಿರೋ ರಿಯಾಕ್ಷನ್ ಅಲ್ಲ ಅದು, ಅದೇನಂದರೆ ಅವನು ತಪ್ಪು ಮುಚ್ಚಕ್ಕೆ ಒಂದು ಮಧ್ಯೆ ಒಂದು ರಿಯಾಕ್ಷನ್ ಹೋಗಿ ತಿರುಗಿ ಶಾರ್ಟಿಗೆ ಬರ್ತಾರೆ ಅವರು. ಇದು ಪ್ಯಾಟರ್ನ್ ಆಫ್ ಸೀರಿಯಲ್ ಮೇಕಿಂಗ್. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂತಂದರೆ,
ಶಾರ್ಟ್ ಕಂಪೋಸಿಷನ್ಸ್ ಅಂತೆಲ್ಲ ಏನಿರಲ್ಲ. ಶಾರ್ಟ್ ಕಂಪೋಸಿಷನ್ ಅಂದರೆ ಕ್ಲೋಸ್ ಶಾರ್ಟು ಮಿಡ್ ಶಾರ್ಟು ಒಂದು ಕಡೆ ಬಂದು ಕೂತ್ಕೊಳ್ತಾರೆ ಮಾತಾಡ್ತಾ ಹೋಗ್ತಾರೆ. ಅಂಥ ಟೈಮ್ ಒಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಮಧ್ಯದಲ್ಲಿ ಅವ್ರು ತಪ್ಪು ಹೇಳ್ತು ಅಂತಾರೆ, ಕಟ್ ಮಾಡಿ ಒಂದು ಶಾರ್ಟ್ ಹಾಕ್ಬಿಟ್ಟು ಅಪೋಸಿಟ್ ಒಂದು ಶಾರ್ಟ್ ಹಾಕ್ಬಿಟ್ಟು ಇವ್ರದಕ್ಕೆ ಹೋಗ್ಬಿಡ್ಬೋದು, ಅಲ್ಲಿ ಒನ್ ಮೋರ್ ಪ್ರಾಬ್ಲಮ್ಮೇ ಬರೋಲ್ಲ. ಬಟ್ ನಮ್ಮಲ್ಲಿ ಏನಾಗುತ್ತೆ, ನಾವು ಶಾರ್ಟಲ್ಲಿ ನಾವು ಕತೆನ ಹೇಳಲ್ಲ, ನಾವು ಕತೆನ ನೋಡಿಸ್ತೀವಿ, ನಾವು ವಿಜುವಲಲ್ಲಿ ಕತೆ ತೋರಿಸ್ತೀವಿ. ಆ ಕತೆ ತೋರಿಸಿದಾಗ ಏನಾಗುತ್ತೆ, ನಾವು ಶಾರ್ಟ್ ಕಂಪೋಸಿಷನ್ನೇ ನಮಗೆ ಮೇಯ್ನು. ಟ್ರಾಲಿ ಇರುತ್ತೆ, ಟ್ರಾಲಿ ಒಳಗಡೆ ಕ್ಯಾಮ್ರಾ ಹಿಂಗೆ ಹೋಗುತ್ತೆ, ಹಿಂಗೆ ಹೋದಾಗ ಈ ಆರ್ಟಿಸ್ಟ್ ಇಲ್ಲಿಗೆ ಬರಬೇಕು, ಇಲ್ಲಿ ಬಂದಾಗ ಹಿಂಗೆ ಪ್ಯಾನ್ ಆಗುತ್ತೆ, ಇಲ್ಲಿರ್ತಾರೆ. ಈ ಥರ ಶಾರ್ಟ್ ಕಂಪೋಸಿಷನ್ ಮಾಡ್ತೀವಿ. ಸಿನಿಮಾ ಡೈರೆಕ್ಷನ್ ಕಲಿಯೋದು ಅಂತಲೇ ಶಾರ್ಟ್ ಕಂಪೋಸಿಷನ್ನೇ ಡೈರೆಕ್ಷನ್ನು, ಅದೇ ಸ್ಕಿಲ್ಲು. ಶಾರ್ಟ್ ಕಂಪೋಸಿಷನ್ನೇ ಸ್ಕಿಲ್ಲು. ನಿಮಗೆ ಶಾರ್ಟ್ ಕಂಪೋಸಿಷನ್ನೇ ಮಾಡದೆ ಒಂದು ಕಡೆ, ಅದಕ್ಕೆ ನಿಮಗೆ ಸೀರಿಯಲಲ್ಲಿ ಒಂದು ಕಡೆ ಬಂದು ಕೂತ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ತಾರೆ ಅಷ್ಟೇ. ಫಸ್ಟ್ ಶಾರ್ಟಲ್ಲಿ ಬಂದುಬಿಡ್ತಾರೆ ಅಷ್ಟೇ, ಎಲ್ಲ ಒಂದೇನೋ ಒಂದು ಕಡೆಯಿಂದ ಬಂದು ಪ್ಯಾನಿಂಗ್ ಮಾಡಿಬಿಟ್ಟು ಒಂದು ಕಡೆ ಕೂಡಿಸ್ತಾರೆ, ಆಮೇಲೆ ಇವ್ರ ಪಾಡಿ ಇವ್ರು ಮಾತಾಡ್ತಾರೆ, ಅವ್ರ ಪಾಡಿ ಇವ್ರು ತಪ್ಪದಾಗ ಮಧ್ಯ ಒಬ್ಬ ಹಿಂಗನ್ನೋದು ಅಂತ ಅನ್ನೋದು ಆ ಥರ ಹಾಕ್ತಿರ್ತಾರೆ. ಆಮೇಲೆ ಇನ್ನೊಂದು ಇದು ಏನು ಫುಟೇಜ್ ಬರಬೇಕು ಅವ್ರಿಗೆ, ಒಂದು ಡೈಲಾಗ್ ಒಂದು ತಕ್ಷಣ ಮತ್ತೆ ತಕ್ಷಣ ಡಡದಂಗ್ 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 ಅಂತ ಎಲ್ಲರೂ ಕ್ಲೋಸ್ ಶಾರ್ಟ್ಗಳು ಹಾಕ್ಬಿಡ್ತಾರೆ ಅಲ್ಲಿರೋ ಸೀನಲ್ಲಿರೋ. ಅವ್ರಿಗೆ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಯಾವ್ರಿಗೆ ಸಂಬಂಧ ಇರುತ್ತೆ ಇಲ್ದಿರಲಿ, ಈ ಥರದ್ದೆಲ್ಲ ಈ ಥರದ್ದೆಲ್ಲ ಮಾಡಿದ್ರೆ ಒಂದೂವರೆ ಎಪಿಸೋಡ್ ಮಾಡೋದಕ್ಕೆ, ಒಂದು ಕಾಲು ಎಪಿಸೋಡ್ ಮಾಡೋದಕ್ಕೆ ಚಾನ್ಸ್ ಇರೋದು. ನಾನು ಇದನ್ನು ದಯವಿಟ್ಟು ಕಮೆಂಟ್ ಮಾಡ್ತಾ ಇದ್ದೀನಿ ಅಹಂಕಾರ ಅಂತ ಮಾತ್ರ ಅನ್ಕೋಬೇಡಿ, ಇದು ಫ್ಯಾಕ್ಟ್. ಇದು ಈ ಥರದ್ದೆಲ್ಲ ಸಿಚುವೇಷನ್ ಅಥವಾ ಇವಾಗ ಚೇಂಜ್ ಆಗಿ ಇವಾಗೆಲ್ಲ ಇದು ಮಾಡ್ತಿದ್ರೆ ಗೊತ್ತಿಲ್ಲ ನನಗೆ. ನಮ್ಮ ಇದ್ದಾಗ ಇದೇ ಸಿಚುವೇಷನ್ ಇದ್ದಿದ್ದು. ನಮಗೆ ಟೇಕಿಂಗ್ಸ್ಗೆ ಶಾರ್ಟ್ಸ್ ಕಂಪೋಸಿಷನ್ಸ್ ಅನ್ನೋದು ಇರಲ್ಲ. ನಮಗೆ ಶಾರ್ಟ್ ಕಂಪೋಸಿಷನ್ ಇಲ್ಲದೆ ನಮಗೆ ಡೈರೆಕ್ಷನ್ ಮಾಡೋಕ್ಕೆ ಬರೋದು ಇಲ್ಲ. ಇದು ನಂದು ಒಬ್ಬಂದೇ ಅನುಭವ ಅಲ್ಲ, ನಾಗಾಭರಣ ಅವರು ಫಸ್ಟ್ ಗೊತ್ತ ಸೀರಿಯಲ್ ಮಾಡಿಬಿಟ್ಟು 9 ದಿವಸನೇನೋ ಶೂಟಿಂಗ್ ಮಾಡಿದ್ರಂತೆ. 9 ದಿವಸ ಶೂಟಿಂಗ್ ಮಾಡಿ ಹಾಂ ಇಷ್ಟು ಬಂದಿದೆ ಅಷ್ಟು ಬಂದಿದೆ ಅಂತ ಎಲ್ಲ ಎಡಿಟಿಂಗ್ ಮಾಡಿದ್ರೆ 1.5 ಎಪಿಸೋಡ 2 ಎಪಿಸೋಡ ಬಂದಿತ್ತಂತೆ. ಅವ್ರದ್ದು ಕತೆ ಅದೇ, ಈ ಎಸ್ ನಾರಾಯಣ ಬಂದು ಪಾರ್ವತಿ ಬಿಗಿನಿಂಗಲ್ಲಿ ನಾನೇ ಎಲ್ಲ ಮಾಡ್ತೀನಿ ಶೂಟಿಂಗ್ ಅಂತೇಳ್ಬಿಟ್ಟು ಮಾಡಿ ಎಲ್ಲ ಮಾಡಿ ಅದೆಷ್ಟೋ ದಿವಸ ಶೂಟಿಂಗ್ ಮಾಡಿ ಎಲ್ಲ ಮಾಡಿದ್ರೆ 4 ಎಪಿಸೋಡೋ 5 ಎಪಿಸೋಡೋ ಬಂದಿತ್ತಂತೆ. ಅದಕ್ಕೆ ಅವ್ರೇನು ಮಾಡಿದ್ರು, ಈ ಫೀಲ್ಡ್ ನಮಗಲ್ಲ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಸಂಚಿಕೆ ನಿರ್ದೇಶಕರು ಅಂತ ಇಟ್ಬಿಟ್ಟು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ನ ಬೇರೆ ಇಟ್ಬಿಟ್ಟು ಇವ್ರು ಕಂಪ್ಲೀಟ್ ಸ್ಕ್ರಿಪ್ಟ್ ಬರ್ಕೊಂಡು ಹೋಗ್ತಾರೆ, ಬರ್ಕೊಡ್ತಾರೆ ಅಷ್ಟೇ. ಇಲ್ಲಿ ನನಗೆ ಹಂಗೆ ಮಾಡೋಕ್ಕಲ್ಲ. ನಾನೇನು ಅಂದರೆ, ನಾನು ಸೀರಿಯಲ್ ಮಾಡೋದು ಉದ್ದೇಶನೇ ಯಾವುದಾದ್ರು ಒಂದು ಸಮಸ್ಯೆನ ತೊಗೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡಿ ರಿಸರ್ಚ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ಕೊಡೋದೇ ನಂದು. ನಾನು ಅದಕ್ಕೋಸ್ಕರ ಸೀರಿಯಲ್ ಆರಿಸ್ಕೊಂಡಿರೋದು. ನಾನು ಈ ಥರ ಇದ್ದಾಗ ನನಗೆ ಆ ಟೇಕಿಂಗ್ಸ್ ನಾನು ಮಾಡೋಕ್ಕಾಗಲ್ಲ, ನನಗೆ ಈ ಟೇಕಿಂಗ್ಸ್ ಬೇಕು. ಈ ಟೇಕಿಂಗ್ಸ್ ಮಾಡಬೇಕು ಅಂತಂದರೆ ಅವ್ರದ್ದು ರಾಯಲ್ಟಿ ಫಿಕ್ಸ್ ಬಜೆಟ್ ಇದ್ದರೆ ಅದರಲ್ಲಿ ಆಗಲ್ಲ. ಸೊ ನನಗೆ, ನಾನು ಸೀರಿಯಲ್ ಮಾಡಿದಾಗ ಉದ್ಯಾಟವಿನಲ್ಲಿ ನನಗೆ ಈ ಥರ ಯಾವುದೇ ರೆಸ್ಟ್ರಿಕ್ಷನ್ಸು ಹಿಂಡ್ರೆನ್ಸಸ್ ಏನೂ ಇರಲಿಲ್ಲ. ಯಾಕೆಂದರೆ ಅದು ಇನ್ಹೌಸ್ ಪ್ರೊಡಕ್ಷನ್ನು, ಇನ್ಹೌಸ್ ಪ್ರೊಡಕ್ಷನ್ಸ್ನಲ್ಲಿ ಅವ್ರಿಗೆ ಯಾವುದೇ ಲಿಮಿಟೇಷನ್ ಇರೋದಿಲ್ಲ. ಬಜೆಟ್ಟು ಅವ್ರದ್ದೇ, ಬಂದಿದ್ದು ದುಡಿಮೆನೂ ಅವ್ರದ್ದೇ, ಈ ಅಷ್ಟು ಅಡ್ವರ್ಟೈಸ್ಮೆಂಟ್ ಎಷ್ಟು ನಿಮಿಷ ಬರುತ್ತೋ ಅಷ್ಟು ಅವ್ರದ್ದೇ, ಅವ್ರಿಗೆ ಬೇಜಾರು ಬೇಕಾಗಿರೋದು TRP ಅಷ್ಟಿರೋದು. ಸೊ ಹಾಗಾಗಿ ನಾನು ಇದು ಮಾಡ್ತಿದ್ದೆ, ಉದ್ಯಾಟವಿ ಸೀರಿಯಲ್ ಮಾಡ್ತಿದ್ದೆ, ಸಕ್ಕ ಸಡನ್ನಾಗೇನೋ TRP ಡ್ರಾಪ್ ಆಗೋಯ್ತು ಅಂದರೆ ನಾನು ಫೋನ್ ಮಾಡೋರು, GM ವಿಜಯ್ ಕುಮಾರ್ ಅವರು ಫೋನ್ ಮಾಡೋರು, ಸರ್ ಏನೋ ಸರ್ ಲಾಸ್ಟ್ ವೀಕು ದಿಢೀರನ್ನ ಇದು TRP ಡ್ರಾಪ್ ಆಗಿಡ್ಸಿ, ಏನೋ ಸರ್ ಅದು ಕೊಂಚ ಪಾರಂಗ ಸರ್ ಅನ್ನೋರು. ನನಗೆ ಗೊತ್ತಿರೋದು XLC ಎಕ್ಸಾಮ್ ನಡೀತಾ ಇದೆ, ಈ ಎಕ್ಸಾಮ್ ಪೀರಿಯಡ್ ಏನು ಬಂತು ಅಂತಂದರೆ ಈ ಮಧ್ಯೆ 7-9 ಸೀರಿಯಲ್ಗಳು ಬೀಳುತ್ತೆ, ಯಾಕಂದರೆ ಕರೆಕ್ಟ್ ಓದೋ ಟೈಮ್. ಅವರು ಅದನ್ನೆಲ್ಲ ಫಾಲೋ ಏನು ಮಾಡಿದ್ರಲ್ಲ, ಅವ್ರು ಸುಮ್ಮನೆ ನಮ್ಮನ್ನು ಕೇಳೋರಷ್ಟೇ. ನಾನು ಅವ್ರಿಗೆ ಹೇಳ್ತಿದ್ದೆ, ಸರ್ ಇದು SLC ಎಕ್ಸಾಮು ಸ್ಟಾರ್ಟ್ ಆಗಿರ್ಕೆ ಸರ್, ಇದು ಸ್ಟಾರ್ಟ್ ಆಗ್ಬೋದು, ಇಷ್ಟನೇ ತಾರೀಕು ಫಿನಿಷ್ ಆಗುತ್ತೆ, ಅಪ್ರಮ ಅದು ಪಿಕಪ್ ಆಯಿಡು ಸರ್ ಅಂತಂದ್ಬಿಟ್ಟು ಹೇಳ್ತಾರೆ. ಆ ಅಪ್ಡಿಯಾ ಸರ್, ಓಕೆ ಸರ್ ಅನ್ನೋರು. ಅದಾದಮೇಲೆ ಆ ಡೇಟ್ ಆದಮೇಲೆ ಪಿಕಪ್ ಆಗ್ಬಿಟ್ಟು ಮೊದಲನೇ ಸ್ಟೇ ಇದಕ್ಕೆ ಬಂದು ಕೂತ್ಕೊಳ್ತು, ಫೋನ್ ಮಾಡೋರು, ಥ್ಯಾಂಕ್ ಯು ಸರ್ ನಿಮ್ಗೆ ಸೊನ್ನದು ನಿಜ ಅದೇ ಥರ ಆಯಿತು ಅಂತ, ಥ್ಯಾಂಕ್ಸ್ ಸರ್ ಅಂತ ಹೇಳೋರು. ಇಷ್ಟೇ ನನಗೂ ಉದ್ಯಾ ಟಿವಿಗೂ ಸಂಬಂಧ ಇದ್ದಿದ್ದು. ಸೊ ನನ್ನ ಯಾವ ಕ್ರಿಯೇಟಿವಿಟಿ ಒಳಗಡೆ ನನಗೆ ಅವರು ಇದಿರಲಿಲ್ಲ, ಯಾವ ಹಿಂಡ್ರೆನ್ಸ್ಗಳು ಇರಲಿಲ್ಲ. ಆರಾಮ ಸೀರಿಯಲ್ ಮಾಡ್ಕೊಂಡೋದೆ, ಸಕ್ಸಸ್ ಸೂಪರ್ ಹಿಟ್ಟುಗಳು ಕೊಡೋಕ್ಕೂ ಆಯಿತು, ಎಲ್ಲ ಸೀರಿಯಲ್ಗಳು ಅವರು ದುಡಿದ್ರು, ನನಗೂ ಕೈ ತುಂಬ ಕೊಟ್ಟರು, ನಮ್ಗೆ ಯಾವುದೇ ಥರವಾದಂಥ ಇಲ್ಲ, ಭಾರಿ ಖುಷಿಯಾಗಿ ಮಾಡಿದ್ವಿ ಆ ಥರ. ಬಟ್ ಇವಾಗ ಅಲ್ಲಿ ಏನೋ ಕಾರಣದಿಂದ SLC ಎಕ್ಸಾಮ್ಗೋಸ್ಕರ ಅಲ್ಲಿ ಡ್ರಾಪ್ ಆಗಿರುತ್ತೆ, ಈ ಬೇರೆ ಈ ಚಾನಲ್ ಇದಿಲ್ಲೇ ಇಲ್ಲೇನಾಗ್ಬಿಡುತ್ತೆ, ನೀಜರ್ಕ್ ರಿಯಾಕ್ಷನ್ಸ್ಗಳು. TRP ಹೋಗಿದ ತಕ್ಷಣವೇ ಅಯ್ಯೋ ಏನು TRP ಬಿದ್ದೋಯ್ತು, ಡೈರೆಕ್ಟ್ರನ್ನ ಕರೀರಿ, ಕೊಡಿಸಿ ಮೀಟಿಂಗ್ ಅಂತ ಹೇಳ್ಬಿಟ್ಟು. ಯಾಕೆ TRP ಡ್ರಾಪ್ ಆಯಿತು? ಅಲ್ಲ ರೀ ಎಕ್ಸಾಮಿಂದ SLC, ಏ ಎಕ್ಸಾಮ್ ಎಲ್ಲ ಇಲ್ಲ, ಅದ್ಯಾಕೆ ಬಂತು TRP, ಇದ್ಯಾಕೆ ಬಂತು ಅಂತ ನೀವು ಕ್ಲಾಸ್ಗಳು ತೊಗೊಳಕ್ಕೆ ಶುರು ಮಾಡಿಬಿಟ್ಟು ಕತೆನ ಚೇಂಜ್ ಮಾಡಿಬಿಡಿ, ಹಿಂಗೆ ಹಿಂಗೆ ಮಾಡಬಾರ್ದು, ಹಿಂಗೆ ಮಾಡಿಕೊಡ್ದು, ಹಂಗೆ ಮಾಡಿ, ನೀವು ಇಲ್ಲಿ ಮಾಡಿದ್ರಿ ನೋಡಿ ಇದರಿಂದ ಹಿಂಗಾಯಿತು, ಅಲ್ಲಿ ಅದು ಮಾಡಿದ್ರಿ ನೋಡಿ ಅದರಿಂದ ಹಂಗಾಯಿತು, ಚೇಂಜ್ ಮಾಡಿ ಅಂತ ಮುಟ್ಟಿ ಹಿಡ್ಕೊಂಬಿಟ್ರೆ
ಡೈರೆಕ್ಟ್ ಎಲ್ಲ ಅಂತಂದರೆ ನಾನು ಎಲ್ಲಿಗೋಬೇಕು, ನಾನು ಯಾವುದೋ ಒಂದು ಸಮಸ್ಯೆನ ಆಳವಾಗಿ ಅಧ್ಯಯನ ಮಾಡಿ ಅದನ್ನು ಇಂಟ್ರೆಸ್ಟಿಂಗ್ ಆಗಿ ಜನಕ್ಕೆ ಹೇಗೆ ಹೇಳಬೇಕು ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಮೂರು ತಿಂಗಳು ಐದೈದು ತಿಂಗಳು ತಲೆ ಕೆಡಿಸ್ಕೊಂಡು ನಾನು ಮಾಡಿರ್ತೀನಿ. ನಿಮಗೆ ಈ ಥರದ್ದೆಲ್ಲ ಆಗ್ದಾಗ ನಾನು ಹೆಂಗೆ ಮಾಡಲಿ ರೆಸ್ಟ್ರಿಕ್ಷನ್ನು ಸೀರಿಯಲ್ಗಳು? ಇನ್ನೋಸ್ ಪ್ರೊಡಕ್ಷನ್ ಬಂದರೆ ಮಾಡ್ಬೋದು, ಇನ್ನೋಸ್ ಪ್ರೊಡಕ್ಷನ್ ಬರಲಿಲ್ಲ ಅಂತಂದರೆ ಪ್ರೊಡಕ್ಷನ್ ಹೌಸಸ್ಸಲ್ಲಿ ಇದರಲ್ಲ. ಸೊ ಇದೇ ಥರದ ಒಳಗಡೆ ನನ್ನದು ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗಿದೆ. ಇದು ನನ್ನ ಥಿಯರಿ, ನಾನು ಯಾವ ಕಾರಣಕ್ಕೂ ಈ ಥಿಯರಿ ಬಿಟ್ಟವಲ್ಲ, ಅದು ಬೇಕಾದಷ್ಟು ಜನ ಬರೋರು ಸೀರಿಯಲ್ ಮಾಡಿದ್ದು. ನಾನು ಅವ್ರಿಗೆ ಹೇಳ್ತಿದ್ದೆ ಇಲ್ಲಪ್ಪ ನಾನು ಫಿಟ್ ಆಗಲ್ಲ ಅಂತ, ಅದರೊಳಗಡೆ ಇಲ್ಲ ಮಾಡೇ ಮಾಡಬೇಕು ಅಂತೇಳಿ ಬಂದವರು ನಮ್ಮ ಉದಯಶಂಕರ್ ಅವ್ರ ಮಗ ಗುರುದತ್, ಬೀದಿಗೆ ಬಿದ್ದವರು ಅಂತ ಒಂದು ಸೀರಿಯಲ್ ಮಾಡಿದೆ. ಸೊ ಅದು ಎಷ್ಟು ಅಡ್ವೈಸ್ ಮಾಡಿದ್ರು ಅವರು ಕೇಳಲಿಲ್ಲ. ಅವ್ರೇನು ಮಾಡಿದ್ರು, ಇಲ್ಲ ನಾವು ಕಾಸ್ಟು ಜಾಸ್ತಿ ಬರೋ ಹಾಗೆ ಮಾಡ್ಕೋತೀವಿ, ನಿಮ್ಮ ಹೆಸರು ಮೇಲೆ ಕಾಸ್ಟ್ ಕೊಡ್ತಾರೆ ಹಾಗೆ ಹೀಗೆ ಅಂತ ಏನೋ ಹೇಳಿಕೊಂಡು ಮಾಡಿದ್ರು. ಬೀದಿಗೆ ಬಿದ್ದವ್ರು 40 ಎಪಿಸೋಡಿಗೆ ನಿಂತೋಯ್ತದ. ಇದು ಅದನ್ನು ಪ್ರಶ್ನೆ ಕೇಳಿದ್ದಾರೆ ಕೆಲವರು, ಯಾಕೆ ಬೀದಿಗೆ ಬಿದ್ದವ್ರು ನಿಂತೋಯ್ತು ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅದು ನಿಮಗೆ ಬೀದಿಗೆ ಬಿದ್ದವ್ರು ಯಾಕೆ ನಿಂತೋಯ್ತು ಅನ್ನೋದಕ್ಕೂ ಉತ್ತರ ಆಗುತ್ತೆ, ನಾನು ಯಾಕೆ ಸೀರಿಯಲ್ ಮಾಡ್ತಿಲ್ಲ ಅನ್ನೋದಕ್ಕೂ ಉತ್ತರ ಆಗುತ್ತೆ. ಅದು ಉದಯ ಟಿವಿಗ ಇಲ್ಲ, ಉದಯ ಟಿವಿ ಅಲ್ಲ, ಉದಯ ಟಿವಿ ಇಲ್ಲ, ಬೇರೆ ಚಾನಲ್. ಉದಯ ಟಿವಿಗೆ ನನ್ನ ಬೆಲೆ ಗೊತ್ತಿತ್ತು, ಉದಯ ಟಿವಿಗೆ ನನ್ನ ಬೆಲೆ ಗೊತ್ತಿತ್ತಲ್ಲ. ನಾನು ಎಲ್ಲ ಸೂಪರ್ ಇಟ್ಕೊಂಡು ಅವ್ರದ್ದು ನನಗೆ ಆ ಕೊನೆ ಮೂಮೆಂಟ್ವರೆಗೂ ನಾನು ಅದರಲ್ಲಿ ಇಂಟರ್ಫಿಯರ್ ಆಗೇ ಇಲ್ಲ. ಸೊ ಇಲ್ಲಿ ಒಂದು ಯಾವುದೋ ಒಂದು ಚಾನಲ್ಲು, ಆ ಚಾನಲ್ಲು ಒಳಗಡೆ ಈ ಇಲ್ಲೇನಾಗಿರುತ್ತೆ ಅಂದರೆ ಚಾನಲ್ಗಳಲ್ಲಿ ಫಿಕ್ಷನ್ ಹೆಡ್ ಅಂತ ಒಬ್ಬ ಇರ್ತಾನೆ. ಆ ಫಿಕ್ಷನ್ ಹೆಡ್ ಅನ್ನೋರು ಏನು ಅಂತಂದರೆ ನಿಮಗೆ ಸೀರಿಯಲ್ಗಳನ್ನ ಅಲಾಟ್ ಮಾಡೋರು, ಈ ರಾಯಲ್ಟಿ ಪ್ರೊಡಕ್ಷನ್ ಹೌಸಸ್ ಇರುತ್ತಲ್ಲ ಅವ್ರಿಗೆ ಅಲಾಟ್ ಮಾಡೋದು, ಓನ್ಲಿ ಧಾರಾವಾಹಿಗಳು. ಇನ್ನೊಂದು ಕ್ರಿಯೇಟಿವ್ ಹೆಡ್ ಅಂತ ಇರ್ತಾರೆ, ಅವರು ಬೇರೆ ಎಲ್ಲ ಪ್ರೋಗ್ರಾಮ್ಗಳು ಎಲ್ಲದರ ಬಗ್ಗೆನೂ ಸೂಪರ್ವೈಸ್ ಮಾಡೋರು, ಒಬ್ಬರು ಕ್ರಿಯೇಟಿವ್ ಹೆಡ್ ಅಂತ ಇರ್ತಾರೆ. ಇಲ್ಲಿ ನಮ್ಮದರಲ್ಲಿ ಗುರುದತ್ ಅವರು ಪ್ರೊಡಕ್ಷನ್ ಮಾಡೋಕ್ಕೆ ಬಂದಾಗ ನಾನು ಹೇಳಿದೆ, ಬೇಡ ಈ ಥರ ಎಲ್ಲ ಇದಾಗಲ್ಲ ವರ್ಕ್ ಆಗಲ್ಲ ಹಾಗೆ ಹೇಗೆ ಅಂತ ಕೇಳಿದೆ. ಇಲ್ಲ ಅವರೇನು ಮಾಡಿದ್ರು, ನಮಗೆ ಫಿಕ್ಷನ್ ಹೆಡ್ ನಮ್ಮ ಫ್ರೆಂಡ್ ಇದ್ದಾರೆ ಎಲ್ಲ ಏನು ತೊಂದರೆ ಇಲ್ಲ ಹಾಗೆ ಅಂತ ಹೇಳಿದ್ರು. ಬಟ್ ಅವರು ಫ್ರೆಂಡ್ ಅಂತ ಹೇಳಿದ್ರು, ಅವ್ರ ಅನುಭವನೇ ಏನು ಗೊತ್ತಾ, ಅವ್ರ ಹಿಂದೆ ಅವ್ರಿಗೆ ಇದನ್ನು ಮಾಡಿಸ್ಬಿಟ್ಟು ಏನಂತ ಪೈಲಟ್ ಪೈಲಟ್ ಎಪಿಸೋಡ್ 13-15 ಎಪಿಸೋಡ್ ಅವ್ರ ಕೈನಲ್ಲಿ ಮಾಡಿಸ್ಬಿಟ್ಟು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಅವ್ರ ಫ್ರೆಂಡು. ನೀವು ರಿಜೆಕ್ಟ್ ಮಾಡಿದ್ಮೇಲೆ ನೀವು ಹೆಂಗೆ ಇದನ್ನು ಮಾಡ್ತೀರಾ, ಇದು ಬೇಡ ಪ್ರೊಡಕ್ಷನ್ ಮಾಡಬೇಡಿ ಈ ಥರ ಕಷ್ಟ ಆಗುತ್ತೆ, ಯಾಕೆಂದರೆ ನಾನು ಇದು ಥರ ಎಲ್ಲ ಇದಿದೆ ಹಾಗೆ. ಇಲ್ಲ ನೀವು ಮಾಡಲೇಬೇಕು ಹಾಗೆ ಹೇಗೆ ಅಂತ ಹೇಳಿದ್ರು. ನಾವು ಅದಕ್ಕೆಲ್ಲ ಏನು ವ್ಯವಸ್ಥೆ ಮಾಡಬೇಕು ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಇವ್ರಿಗೆ ಅದೃ ಇದೆಲ್ಲ ಇದ್ದಾಗ ಏನಾಗಿತ್ತು, ಇವರ ದುರಾದೃಷ್ಟವೋ ಅದೃಷ್ಟವೋ ನಮ್ಮ ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ, ಕ್ರಿಯೇಟಿವ್ ಹೆಡ್ಡು ನಮಗೆ ಬೇಕಾದವರು ಬಂದರು, ನಮಗೆ ಬೇಕಾದವರು ಕ್ರಿಯೇಟಿವ್ ಹೆಡ್ಡಾಗಿ ಬಂದರು. ಬಟ್ ಕ್ರಿಯೇಟಿವ್ ಹೆಡ್ಗೆ ಈ ಸ್ಯಾಂಕ್ಷನಿಂಗ್ ಅಥಾರಿಟೀಸ್ ಎಲ್ಲ ಇರಲ್ಲ, ಅವ್ರು ಕ್ರಿಯೇಟಿವ್ ಪಾರ್ಟ್ಗಳನ್ನು ನೋಡ್ಕೋತಾರೆ ಏನೇನು ಬರ್ತಿದೆ ಅಂತ. ಅದು ಈ ಇದಕ್ಕೆ ಇರಲ್ಲ, ಈ ಫಿಕ್ಷನ್ ಹೆಡ್ಡು. ಅವರು ಬಂದು ಕೂತ್ಕೊಂಡ್ರು. ಅವರು ನಮ್ಮ ಉಡುಪಿ ಜಯರಾಮ್ ಅವರು ಮಗ ರಾಜ ರವಿ. ಅವರು ಪಿರಮಿಡ್ ಸೈಮರಲ್ಲಿದ್ದಾಗ ನಾನು ಗಣೇಶ ಮತ್ತೆ ಬಂದ ಎಲ್ಲ ಮಾಡಿದ್ದೆ, ಅವ್ರಿಗೆ ಭಾರಿ ಇದ್ದಿತ್ತು. ಅವ್ರಿಗೇನು ಒಂದು ಚಾನೆಲ್ನ ಇದರಲ್ಲಿ ನಿಲ್ಸೋಣ ಅಂತ ಅನ್ನೋದಿತ್ತು. ಅವ್ರೇನು ಮಾಡಿದ್ರು, ಉದಯ ಟಿವಿನಲ್ಲಿ ಸಕ್ಸಸ್ ಕಂಡವರು ನಾನು ನಾಗಾಭರಣ ಇವ್ರಿಗೆಲ್ಲ ಒಂದು ಇದನ್ನು ಮಾಡಿ ತೊಗೊಂಬಂದು ಅವ್ರ ಚಾನಲ್ ನಾನು ಬಂದಿದ್ದಕ್ಕೆ ಚಾನಲ್ ಮೇಲಕ್ಕೆ ಹೋಯಿತು ಅಂತ ತೋರಿಸ್ಬೇಕು ಅಂತ ಅವ್ರಿಗೇನೋ ಒಂದು ಆಸೆ ಆಯಿತು ಅನ್ನೋದು. ಅವರು ಇದು ಮಾಡಿದ್ರು, ಸರ್ ಇವಾಗ ಕ್ರಿಯೇಟಿವ್ ಇವ್ರು ಬಂದಾರೆ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ಹೇಗೆ ಅಂತ ಹೇಳಿದ್ರು. ಆ ಹೇಳಿದ್ದುದೇ ನಮಗೆ ಸಮಸ್ಯೆ ಆಯಿತು. ಅವರು ಹೇಳಿದ್ರು, ನಾನು ಹೇಳಿದೆ ಬಡ್ಜೆಟ್ ನಂದು ಈ ಲೆವೆಲ್ಗೆ ಆಗುತ್ತೆ ಬಡ್ಜೆಟ್ಟು, ಒಂದೂವರೆ ದಿವಸದ ಒಂದು ಎಪಿಸೋಡ್ ಅಂದರೆ ಒಂದು ಬಡ್ಜೆಟ್ಗೆ ಇಷ್ಟಿಷ್ಟು ಕಾಸ್ಟ್ ಆಗುತ್ತೆ ಈಗ ಅದನ್ನು ಅವರೆಲ್ಲ ಮಾಡೋಣ ಬಿಡೋಣ ಹಾಗೆ ಹೇಗೆ ಅಂತ ಹೇಳಿದ್ರು, ನೋಡೋಣ ಅಂತ ಹೇಳಿದ್ರು. ಇಲ್ಲೇನು ಮಾಡಿದ್ರು, ಆ ಫಿಕ್ಷನ್ ಹೆಡ್ನ ಸೂಪರ್ ಸೀಡ್ ಮಾಡಿ ಸೌತ್ ಇಂಡಿಯನ್ ರೀಜನಲ್ ಸೂಪರ್ ಹೆಡ್ ಇರ್ತಾರಲ್ಲ ಅವ್ರನ್ನ ಕರೆಸ್ಬಿಟ್ರು. ಅವ್ರನ್ನ ಕರೆಸಿ ನಮ್ಮ ನಮಗೆ ಸೀರಿಯಲ್ಲು ಅವ್ರ ಮುಖಾಂತರ ಕೊಡಿಸ್ಬಿಟ್ರು. ರಾಜಾರವಿ ಅವರು ಹೇಳಿದ್ರು, ಅವರು ತುಂಬ ಇದು ಹಾಗೆ ಹೇಗೆ ಅಂತ ಹೇಳಿದ್ರು. ಅವ್ರು ಬಂದಿದ್ದರು ಅದೇ ಕೆಲಸಕ್ಕೆ, ಡೆಲ್ಲಿಯಿಂದನೂ ಬಾಂಬೆಯಿಂದನೂ ಬಂದಿದ್ದರು. ಬಾಂಬೆ ಬಂದು ಮೀಟಿಂಗ್ ನಡೀತು ನಮ್ಮದು. ಅವಾಗ ಅವರೆಲ್ಲ ಕೇಳಿದ್ರು, ನಿಮ್ಮ ಬಗ್ಗೆ ಇಷ್ಟೆಲ್ಲ ಹೇಳ್ತಾರಲ್ಲ ಏನು ಇದು ಹಾಗೆ ಹೇಗೆ ಅಂತ ಹೇಳಿದ್ರು. ನಾನು ಪೂರ್ತಿ ಹೇಳಿದೆ, ಆಮೇಲೆ ನಂದು ವರ್ಕಿಂಗ್ ಪ್ಯಾಟರ್ನ್ ಹೇಳಿದೆ, ನಂದು ಈತಿ ಥರ ಇದೆ, ನಂದು ಯಾವುದೋ ರೆಸ್ಟ್ರಿಕ್ಷನ್ಸ್ಗಳಿಗೆ ನಾನು ಒಳಗಾಗಲ್ಲ, ಈತಿ ಥರ ಇದೆ ಹೀಗಿದೆ. ನಾನು ಯಾವುದಾದ್ರು ಒಂದು ಸಮಸ್ಯೆ ತೊಗೊಂಡು, ಇವಾಗ ನೋಡಿ ರಿಸೆಷನ್ ಅನ್ನೋದು ತುಂಬ ಪೀಕಲ್ಲಿತ್ತು, ಅವಾಗ ರಿಸೆಷನ್ ಅನ್ನೋದು ತುಂಬ ಪೀಕಲ್ಲಿದೆ,
ಮೊದಲು ಸಾಫ್ಟ್ವೇರ್ ಇಂಜಿನಿಯರೇ ಗಂಡ ಬೇಕು ಅಂತ ಗಲಾಟೆ ಮಾಡ್ತಿರೋವಂಥ ಸಿಚುವೇಷನ್ ಇತ್ತು. ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಆಗೋಬಿಟ್ರೆ ಸ್ವರ್ಗದಿಂದ ಇಳಿದು ಬಂದವ್ರ ಥರ ಆಡ್ತಾ ಇದ್ದ ತಂದೆ ತಾಯಿಗಳಿದ್ದರು, ಈ ಥರ ಎಲ್ಲ ಇರ್ತಿದ್ರು. ಇವಾಗ ರಿಸೆಷನ್ ಹೋಗಿ ಕೆಲವರೆಲ್ಲ ಕೆಲಸ ಹೋಗಿ ಆತ್ಮಹತ್ಯೆಗಳು ಮಾಡ್ಕೋತಾ ಇದ್ದಾರೆ. ಇಂಥ ಟೈಮ್ ಒಳಗಡೆ ನಾವು ಅವ್ರಿಗೆ ಒಂದು ಧೈರ್ಯ ತುಂಬಬೇಕು, ಹೆಂಗೆ ಬದುಕಬೇಕು ಅನ್ನೋದನ್ನು ಮಾಡ್ಕೋಸ್ಕರ ನಾನು ಅದಕ್ಕೋಸ್ಕರ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳನ್ನ ಇಟ್ಕೊಂಡು ನಾನು ಸಬ್ಜೆಕ್ಟು ಮಾಡಿದ್ದೀನಿ. ಬೀದಿಗೆ ಬಿದ್ದವರು ಅಂತ ಹೇಳಿದೆ. ಅವ್ರು ಕ್ವಶನ್ಗಳು ಕೇಳಿದ್ರು, ಹೆಂಗೆ ಅದು ಯೂತ್ಸ್ಗೆ ಆಗುತ್ತೆ ಸಾಫ್ಟ್ವೇರ್ ಇಂಜಿನಿಯರ್, ಎಷ್ಟು ಜನಕ್ಕೆ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರಲ್ಲ ಅಂತ ಎಲ್ಲ ಕ್ವಶನ್ ಮಾಡಿದ್ರು. ನಾನು ಅದಕ್ಕೆ ಉತ್ತರ ಹೇಳಿದೆ, ಸಾಫ್ಟ್ವೇರ್ ಇಂಜಿನಿಯರ್ ಅದು ಅವನು ಉದ್ಯೋಗ, ಅವನು ಕೆಲಸ ಹೋದ ಅವ್ನ ಕೆಲಸ ಹೋಯಿತು ಅಂತಂತಂದರೆ ಅವನನ್ನು ಹೆಂಡತಿ ರಿಜೆಕ್ಟ್ ಮಾಡೋದು, ಅಪ್ಪ ಅಮ್ಮ ರಿಜೆಕ್ಟ್ ಮಾಡೋದು, ಇಟ್ಸ್ ಎ ಫ್ಯಾಮಿಲಿ ಅಫೇರ್. ಹಾಂ, ಅಲ್ಲ ಅದೆಲ್ಲ ಫ್ಯಾಮಿಲಿ ಅಫೇರ್ ತಾನೆ, ಅದೆಲ್ಲ ಅರ್ಥ ಆಗುತ್ತಲ್ಲ ಜನಗಳಿಗೆ. ಹೀಗೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಸರಿ ಆಯಿತು, ಅವ್ರಿಗೆ ಖುಷಿ ಆದ ಕರೆಕ್ಟಾಗಿ ಉತ್ತರ ಕೊಟ್ಟರೆ ಅಂತ ಖುಷಿ ಆಯಿತು. ಅದಾದಮೇಲೆ ಇದು ಹೇಳಿದ್ರು, ನಾನು ಹೇಳಿದೆ ಪರ್ಟಿಕ್ಯುಲರಾಗಿ ನನಗೆ 8 ಗಂಟೆ ಸ್ಲಾಟೇ ಬೇಕು ಅಂತ, ಪರ್ಟಿಕ್ಯುಲರ್ 8 ಗಂಟೆ ಸ್ಲಾಟ್ ಬೇಕು ಅಂತ. ಯಾಕೆ, ವೈ ಯು ಆರ್ ಪರ್ಟಿಕ್ಯುಲರ್ ಅಬೌಟ್ 8 o'clock ಸ್ಲಾಟ್ ಅಂತ ಕೇಳಿದ್ರು. ನಾನು ಹೇಳಿದೆ ಇವೆಲ್ಲ ಸೀರಿಯಲ್ ಮಾಡಬೇಕು ಅಂದರೆ ಇವೆಲ್ಲ ಅಬ್ಸರ್ವ್ ಮಾಡಿ ಎಲ್ಲದನ್ನು ರಿಸರ್ಚ್ ಮಾಡಬೇಕೇ ಹೊರತಾಗಿ ಸುಮ್ಮನೆ ಮಾಡೋದಿಲ್ಲ. ನೋಡಿ, ಈಗ ನಾನು ಮಾಡ್ತೀನಲ್ಲ ಸೀರಿಯಲ್ಲು, ಇದೆಲ್ಲ 7:30 to 9:00 ಬರಬೇಕು, 7:30 9:00 ಬರಬೇಕು. ಏಕೆ ಅಂತಂತಂದರೆ ಈ ನಮ್ಮ ಸೀರಿಯಲ್ ನೋಡೋರಿಗೆ ಒಂದು ಸ್ವಲ್ಪ ಸೋಷಿಯಲ್ ಅವೇರ್ನೆಸ್ ಇರಬೇಕು. ಸಮಾಜದಲ್ಲಿ ನಡೀತಾ ಇರೋ ಘಟನೆಗಳನ್ನ ಇಟ್ಕೊಂಡು ನಾವು ಮಾಡೋದು, ಅವು ಪೇಪರ್ ಓದೋರಾಗಿರಬೇಕು ಅಥವಾ ಅದ್ರ ಬಗ್ಗೆ ತಿಳ್ಕೊಂಡಿರೋರಾಗಿರ್ಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡೋರಾಗಿರಬೇಕು. ಸೊ ಅವರುಗಳೆಲ್ಲ ನಮ್ಮ ಸೀರಿಯಲ್ಲಿ ನೋಡೋದು. ನಾವು ಆವಾಗವಾಗ ನಡೆಯೋ ಘಟನೆಗಳನ್ನು ನಾವು ಕಥೆಗಳಲ್ಲಿ ಅಳವಡಿಸ್ಕೊಂಡು ಅದ್ರ ಮೇಲೆ ಹ್ಯೂಮರ್ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಹೋಗ್ತಾಯಿರ್ತೀವಿ. ಆ ಘಟನೆಗಳು ಗೊತ್ತಿರೋರೆಲ್ಲ ನಗ್ತಾ ಹೋಗ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ, ಹೋಗ್ತಾಯಿರ್ತಾರೆ. ದಂಡಪಿಂಡಗಳು ಅದೇನೇ, ಪ್ರೇಮ ಪೇಚ ಎಲ್ಲನೂ ಅದೇನೇ. ಸೊ ಇದು ಅದೇ ಥರ 8 ಗಂಟೆ. ಇವರು 8 ಗಂಟೆಗೆ ನೋಡೋ ಆಡಿಯನ್ಸ್, ನಮ್ಮ ಆಡಿಯನ್ಸ್ ಎಲ್ಲ ಇರ್ತಾರಲ್ಲ, ಅವರು 6:00 to 6:30 ವಾಕಿಂಗ್ ಹೋಗಿರ್ತಾರೆ, ಅವ್ರು ಮನೆಗೆ ಬರೋದೇ 7:00. ಅವರು ಅಲ್ಲಿ ಪಾರ್ಕಲ್ಲಿ ಚರ್ಚೆ ಮಾಡ್ತಿರ್ತಾರೆ ಅವತ್ತಿನ ಪೇಪರ್ ಇನ್ಸಿಡೆಂಟ್ಗಳು, ಪೇಪರ್ಲ್ಲಿ ನಡೆದಿದ್ದ ಘಟನೆಗಳು, ನೋಡಿದ ನ್ಯೂಸ್ಗಳ ಬಗ್ಗೆ ಎಲ್ಲ ಪಾರ್ಕಲ್ಲಿ ಚರ್ಚೆ ಮಾಡ್ತಿರ್ತಾರೆ. ಅವ್ರು ಮನೆಗೆ ಬಂದು ಕೂತ್ಕೊಳ್ಳೋದೆ 7:00. 6:30 ಹೆಂಗಸರು ತೊಗೊಂಡಿರ್ತಾರೆ ಟಿವಿನ, ಅಲ್ಲಿ ನಿಮಗೆ ಈ ಜಗಳಗಂಟಿಯರು ಇಂಥವೆಲ್ಲ ಓಕೆ ಫ್ಯಾಮಿಲಿ ಇದ್ದವ್ರದ್ದೆಲ್ಲ ಆಗುತ್ತೆ. ಅವರೆಲ್ಲ ಮಕ್ಕಳನ್ನ ಓದ್ಸೋಕ್ಕೆ 7:30 to 9:00 ಹೊರಟೋಗ್ತಾರೆ. ಅವಾಗ ಇವ್ರು ಆನ್ ಮಾಡ್ತಾರೆ 7:30 to 9:00. ಸೊ ಇವರಿಗೆ ರಿಲೇಟ್ ಆಗೋ ಪ್ರಾಬ್ಲಮ್ಸ್ಗಳು, ಅದಕ್ಕೆ ಸಲ್ಯೂಷನ್ಸ್ಗಳು, ಅದನ್ನು ಅಣಕ ಮಾಡ್ಕೊಳ್ಳೋದು ಇದೆಲ್ಲ ಅವಾಗ ಬೇಕು. ತಿರ್ಗಿ 9 ಗಂಟೆ ಮೇಲೆ ಹೆಂಡ್ತಿರು ಬಂದು ಗಂಡನಿಂದ ಕಿತ್ಕೊಂಡ್ಬಿಡ್ತಾರೆ, ಅವಾಗ ತಿರ್ಗಾ ಫ್ಯಾಮಿಲಿಗೆ ಹೋಗುತ್ತೆ. ಇದೆಲ್ಲ ಒಂದು ರಿಸರ್ಚ್, ಅದು ಸುಳ್ಳಿರ್ಬೋದು ಸತ್ಯ ಅನ್ನೋ ಸುಳ್ಳು. ನಾವು ರಿಸರ್ಚ್ ಮಾಡಿ ನಾವೊಂದು ವಿ ಹ್ಯಾವ್ ಕಮ್ ಟು ಇದು, ನಾವು ಅದರಲ್ಲಿ ಸಕ್ಸಸ್ ಕಂಡಿದ್ದೀವಿ. ನಾನು ಹೇಳಿದೆ 8 ಗಂಟೆ ಸ್ಲಾಟೇ ಬೇಕು. ಸರಿ ಆಯಿತು, 8 ಗಂಟೆ ಸ್ಲಾಟೇ ಎಲ್ಲ ಹೇಳಿಬಿಟ್ಟು ನಮಗೆ ಏನಾಗೋಯ್ತು, ನಾವು ಕೇಳಿದ್ದು ಬಡ್ಜೆಟ್ಟು ಓಕೆ ಮಾಡಿಬಿಟ್ರು, ಸ್ಲಾಟು ಓಕೆ ಮಾಡ್ರು, ಆಮೇಲೆ ಯಾರು ಅವ್ರಿಗೇನು ಕ್ವಶನ್ನು ಇದೆಲ್ಲ ಏನು ಮಾಡಬೇಡಿ ಅಂತಲೂ ಹೇಳಿಬಿಟ್ರು. ಈ ಥರ ಎಲ್ಲ ನಡೀತು. ಈ ಥರ ಎಲ್ಲ ನಡೆದಾದಮೇಲೆ ಇಷ್ಟೆಲ್ಲ ಗಂಟೆ ಕೊಟ್ಟು ನಾನು ಮಾಡಲೇಬೇಕಾಯ್ತಲ್ಲ, ನಾನು ಇಟ್ಟೆ. ಇಲ್ಲಿ ಶುರು ಆಯಿತು, ಇಲ್ಲಿ ಫಿಕ್ಷನ್ ಹೆಡ್ಡು ಕ್ರಿಯೇಟಿವ್ ಹೆಡ್ಡು ಇವ್ರ ಮಧ್ಯೆ ಫ್ರಿಕ್ಷನ್ ಶುರು ಆಯಿತು. ಅಂದರೆ ನಮ್ಮ ಸೀರಿಯಲ್ ಏನಾದರೂ ಸಕ್ಸಸ್ ಆಗೋಗ್ಬಿಟ್ಟಿದ್ದರೆ ಫಿಕ್ಷನ್ ಹೆಡ್ಗೆ ಅವನು ಸೆಲೆಕ್ಟ್ ಮಾಡ್ತಾ ಇರೋದು ಸರಿಯಾಗಿಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಪ್ರತಿಯೊಂದು ಚಾನಲ್ಗಳಲ್ಲೂ ಫಿಕ್ಷನ್ ಹೆಡ್ಗೆ ಅವನದೇ ಆದಂಥ ಒಂದು ಇದನ್ನು ಗುಂಪನ್ನ ಅವನು ಬೆಳೆಸ್ಕೊಂಡಿರ್ತಾನೆ, ಎಲ್ಲ ಕಡೆಯೂ ಇದಾಯಿತು. ಅಂದರೆ ಅವನಿಗೆ ಹೇಳೋದಕ್ಕೆ ಈಸಿಯಾಗಿರ್ಬೇಕು, ಏನೋ ಅದು ಮಾಡಿದೆ ನೋಡಮ್ಮ ಏನೋ ಬರ್ತಿಲ್ಲ ಆಮೇಲೆ ನನಗೆ ಬೈತಾರೆ ಅಂತ ಸಲಿಗೆಬೇಕು ಅವನಿಗೆ. ಒಂದು ಗ್ರೂಪ್, ಪ್ರತಿಯೊಂದು ಚಾನಲ್ ಹೇಳಿದ್ರೆ ಅದಕ್ಕೆ ಆ ಪರ್ಟಿಕ್ಯುಲರ್ ಡೈರೆಕ್ಟರ್ಗಳು, ಆ ಪರ್ಟಿಕ್ಯುಲರ್ ಪ್ರೊಡಕ್ಷನ್ ಹೌಸ್ಗಳು ಆಯಾ ಚಾನಲ್ಗಳಿಗೆ ಹೋಗ್ತಾರೆ. ಸೊ ಅವ್ರದ್ದೊಂದು ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗಿರುತ್ತೆ, ಒಂದ್ಸಲ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಇನ್ನೊಂದು ಸಲ ಏನೇನೋ ಹೇಳ್ತಾರೆ ಅವೆಲ್ಲ ನಿಜವಾಗ ಸುಳ್ಳೆ ಗೊತ್ತಿಲ್ಲ, ಅಂಡರ್ ಹ್ಯಾಂಡ್ ಡೀಲಿಂಗ್ಸ್ ಇರುತ್ತೆ ಅಂತ. ಒಂದು ಎಪಿಸೋಡ್ಗೆ ಇಷ್ಟು ಕೊಡಬೇಕು, ಈಗ ಪ್ರೈವೇಟ್ ಸ್ಕೂಲ್ ಮೇಸ್ಟ್ರುಗಳು ಸೈನ್ ಹಾಕೋದೊಂದು ಸಂಬಳ, ಕೈಗೆ ತೊಗೊಳ್ಳೋದೊಂದು ಸಂಬಳ ಅಂತ ಇರುತ್ತಲ್ಲ, ಆ ಥರ ಪ್ರೋಗ್ರಾಮ್ಗೆ ಚಾನಲ್ನಿಂದ ಅಲರ್ಟ್ ಆಗೋದಿಷ್ಟು, ಕೈಗೆ ಸೇರೋದಿಷ್ಟು ಅನ್ನೋ ಥರದ್ದೆಲ್ಲ ವ್ಯತ್ಯಾಸಗಳಿರ್ತವೆ ಅಂತ ಹೇಳ್ತಾರೆ. ಅದನ್ನು ನನಗೆ ಗೊತ್ತಿಲ್ಲ. ಈ ಥರದ್ದೆಲ್ಲ ಏನೇನೋ ಇದೆ ಅಂತಲ್ಲಿ, ಅವ್ರ ಅಂಡರ್ಸ್ಟ್ಯಾಂಡಿಂಗ್ಗಳು, ಅವ್ರ ಅಂಡರ್ಲೈನ್ ಡೀಲಿಂಗ್ಸ್ಗಳು, ಆಮೇಲೆ ಅವ್ರ ಸಲಿಗೆ ಈ ಥರ. ಅವ್ರನ್ನ ಮನುಷ್ಯನಿಗೆ ಚಾನಲ್ಗೆ ಗ್ಯಾರಂಟಿ ಕೊಡಬೇಕು ಅಂತ ಅವ್ನಿಗೆ ಗೊತ್ತಿರೋಂತಾನೆ ಅವ್ನು ಇದು ಮಾಡ್ತಾನೆ. ಸೊ ಗೊತ್ತಿಲ್ಲದೆ ಇರೋರನ್ನ ಅವ್ನು ಸೇರಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಹಾಗಾಗಿ ನಮ್ಮ ಏನಾಗಿದೆ, ನಾವು ಔಟ್ ಕ್ಯಾಸ್ಟು.
ಬಟ್ ಅವರೇನೋ ಸ್ಯಾಂಕ್ಷನ್ ಮಾಡಿದ್ರು, ಹೊರಟೋದ್ರು, ಇದು ಮಾಡಿದ್ರು. ನೀವು ಲೋಕಲ್ನವ್ರನ್ನ ಎದುರಾಕೊಂಡು ಯಾವ ಕಾರಣಕ್ಕೂ ಜಯಿಸೋಕ್ಕಾಗಲ್ಲ. ಯಾಕೆಂದ್ರೆ ದಿನ ಬೆಳಗಾದರೆ ನೋಡ್ಬೇಕಾದ್ರೆ ಅದು ಅವ್ರನ್ನ. ಇವಾಗ ನಾನು ಒಂದು ಎಪಿಸೋಡ್ ಮಾಡಿದೆ, ತೊಗೊಂಡೋಗ್ಬಿಟ್ಟು ಸೌತ್ ಇಂಡಿಯನ್ ಹೆಡ್ನ ನೀವು ಬಂದು ನಿಂದ್ರೆ ಅವ್ರು ಬಾಂಬೆಯಿಂದ ಅವಾಗ ಬರೋಕ್ಕಾಗತ್ತ ನೋಡಿ ಅಂತ ತೋರ್ಸೋಕ್ಕಾಗತ್ತ? ಆಗಲ್ಲ. ಲೋಕಲ್ನೇ ಸರ್ಟಿಫೈ ಮಾಡೋದು, ಲೋಕಲ್ನೇ ಮಾಡೋದು. ಈ ಥರದ್ದು ಒಂಥರ ಏನೋ ಒಂದು ಇದಕ್ಕೆ ಬಿತ್ತದು, ಫ್ರಿಕ್ಷನಿಗೆ ಬಿತ್ತು, ಈಗೋ ಕ್ಲಾಶ್ಗಳು ಅದಕ್ಕೆಲ್ಲ ಬಿತ್ತು. ಸೊ ನನ್ನ ಸೀರಿಯಲ್ಲು ಇದನ್ನು ಬಿತ್ತು, ದೃಷ್ಟಿ ಇದೆ ಅದ್ರ ಮೇಲೆ. ಬಿದ್ದಿದ ತಕ್ಷಣವೇ ಶುರು ಆಯಿತು ಇದು. ಹೀ ಶುಡ್ ಕಮಂಡ್ ಫೇಸ್ ದಿ ಇದು, ನನ್ನ ಹತ್ರ ಎನ್ಕ್ವೈರಿ ಮಾಡಲೇಬೇಕು, ನಾನು ಅವ್ರಿಗೆ ಇಂಟರ್ವ್ಯೂ ಮಾಡಲೇಬೇಕು, ನಾನೆಲ್ಲ ಕೇಳಲೇಬೇಕು. ಅವ್ರು ಬಂದಿರ್ಬೋದು, ಅವ್ರು ಹೇಳಿದ್ರು ಯು ಆರ್ ಆನ್ಸರಬಲ್ ಟು ಮೀ ಅಂತ ಶುರು ಆಯಿತು. ಸರಿ, ಇವರೇನೋ ರಿಕ್ವೆಸ್ಟ್ ಮಾಡಿಕೊಂಡ್ರು, ನಾನು ಹೋದೆ, ಏನೋ ಪ್ರಶ್ನೆಗಳು ಕೇಳಿದ್ರು, ಹೇಳಿದೆ, ಬಂದೆ. ಅದಾಯಿತು. ಅದಾದಮೇಲೆ ನೆಕ್ಸ್ಟು ಸ್ಟಾರ್ಟ್. 8 ಗಂಟೆ ಸ್ಲಾಟ್ ಕೇಳಿದಾರಲ್ಲ, ನಿಮ್ಗೆ ಯಾವುದೇ ಕಾರಣಕ್ಕೂ 7:30 ಮೇಲೆ ಸ್ಲಾಟ್ ಸಿಗಬಾರ್ದು. ಆ ಥರದ್ದು ನಾವು ಇವಾಗ ನಾನು ಅದಕ್ಕೆ ಸಬ್ಜೆಕ್ಟ್ ಓಕೆ ಆದಮೇಲೆ ನಾನು ಅದಕ್ಕೆ ಒಂದು 4 ತಿಂಗಳು ಬೇಕು ನನಗೆ ಪ್ರಿಪ್ರೇಷನ್ಗೆ. ಸೊ ಆ ಪ್ರಿಪ್ರೇಷನ್ ಬೇಕು, ನನಗೆ ಪ್ರಿಪ್ರೇಷನ್ ಬೇಕು. ನಾನು ಈ ರಿಸೆಷನಿಂದ ತೊಂದರೆ ಆಗ ಸ್ವಲ್ಪ ಇದು ಕಳ್ಕೊಂಡ್ರಲ್ಲ, ಇವ್ರ ಬಗ್ಗೆ ಒಂದು ಇವಾಗ ಮೋದಿಯವರು ಹೇಳಿದಾರಲ್ಲ, ಸ್ಕಿಲ್ ಡೆವಲಪ್ಮೆಂಟು, ಸ್ಟಾರ್ಟಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಇದೆಲ್ಲ ಇದೆಯಲ್ಲ, ಇದೆಲ್ಲ ನನ್ನ ಕಲ್ಪನೆಗಳದ ಅವಾಗ. ಸೊ ಅದಕ್ಕೆ ನಾನು ಇವರುಗಳೆಲ್ಲ ಯಾತಕ್ಕೆ ಇಂಜಿನಿಯರ್ ಆಗಿದ ತಕ್ಷಣ ಫಾರಿನ್ಗೆ ಹೋಗಿ ಮಾರ್ಕೋಬೇಕು ಅಂತ ಆಸೆ ಪಡ್ತಾರೆ ಅಂದ್ಬಿಟ್ಟು, ಇಂಡಿಯಾದಲ್ಲಿದ್ದು ಏನು ಸಾಧನೆ ಮಾಡ್ಬೋದು, ಈ ಸಾಫ್ಟ್ವೇರ್ ಕಂಪನಿಗಳಿಗೆ ಹೋಗದೆ ಅನ್ನೋ ಒಂದು ಕ್ಯಾರೆಕ್ಟರ್ ಇಟ್ಟು, ಭಾರತೀಶ ಅಂತ ಒಬ್ಬ ಕ್ಯಾರೆಕ್ಟರ್ ಇಟ್ಟು, ಅವನು ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇವ್ರಿಗೆ ಫಾರಿನ್ಗೆ ಹೋಗಬೇಕು ಅಂತ ಅನ್ನೋದ್ರೊಳಗಡೆ ಸೌಭಾಗ್ಯ ಕಾಣ್ತಾರಲ್ಲ, ಅವ್ರನ್ನೆಲ್ಲ ಅಣಕಿಸ್ಕೊಳ್ಳೋ ಅಂತ ಕ್ಯಾರೆಕ್ಟ್ರು. ಸೊ ಆ ಒಂದು ಕ್ಯಾರೆಕ್ಟ್ರನ್ನ ಇದು ಮಾಡಿದೆ. ಆ ಕ್ಯಾರೆಕ್ಟ್ರ್ ಮುಖಾಂತರ ನನಗೆ ಈ ನಮ್ಮಲ್ಲಿ ಏನೇನು ವಾಟರ್ ಪ್ರಾಬ್ಲಮ್ಮು, ಪವರ್ ಪ್ರಾಬ್ಲಮ್ ತುಂಬ ಪೀಕಲ್ಲಿತ್ತು, ಪವರ್ ಪ್ರಾಬ್ಲಮ್ಮು, ವಾಟರ್ ಪ್ರಾಬ್ಲಮ್ಮು, ಆಮೇಲೆ ಈ ಕಸದ ಸಮಸ್ಯೆ, ಇದೆಲ್ಲದಕ್ಕೂ ಆ ಭಾರತೀಶನ್ ಕೈನಲ್ಲಿ ನಾನು ಉತ್ತರ ಕೊಡಿಸ್ಬೇಕು, ಇದಕ್ಕೆ ಅನ್ನೋದ್ರ ಇಟ್ಕೊಂಡು ಅದ್ರ ಬಗ್ಗೆ ಇದು ಮಾಡಿದ್ವಿ. ಅವಾಗ ಟಾಟಾ ಇನ್ಸ್ಟಿಟ್ಯೂಟ್ ಒಳಗಡೆ ಹಿರೇಮಠ್ ಅಂತ ದೊಡ್ಡ ಸೈಂಟಿಸ್ಟು, ಹೀ ಈಸ್ ದಿ ಫೌಂಡರ್ ಆಫ್ LED ಟೆಕ್ನಾಲಜಿ. ಸೊ LED ಬಲ್ಬ್ಸ್ ಇದೆಲ್ಲ ಅದೆಲ್ಲ ಅವರೇ ಇದು ಮಾಡೋದು. ಸೊ LED ಅವರು ಇವಾಗ ಟಾಟಾ ಇನ್ಸ್ಟಿಟ್ಯೂಟ್ ಬಿಟ್ಬಿಟ್ಟಿದ್ದಾರೆ, ಅವ್ರದೇ ಆದಂಥ ಒಂದು ದೊಡ್ಡ ಕಂಪ್ನಿ ಮಾಡಿದ್ದಾರೆ ಕೋರಮಂಗಲದೊಳಗಡೆ. ಸೊ ಆ ಸೈಂಟಿಸ್ಟ್ನ ಅಡ್ರೆಸ್ ತೊಗೊಂಡ್ವಿ, ಆ ಸೈಂಟಿಸ್ಟ್ನ ಅಪ್ರೋಚ್ ಮಾಡಿದ್ವಿ. ಆ ಸೈಂಟಿಸ್ಟ್ಗೆ ತುಂಬ ಖುಷಿಯಾಗೋಯ್ತು, ಏನಪ್ಪ ನೀನು ಇಂಥ ಒಂದು ಒಳ್ಳೆ ಇದು ಕೊಡ್ತಾ ಇದೆಯಾ, ನನ್ನ ಹತ್ರ ಎಲ್ಲ ಸಮಸ್ಯೆಗಳಿಗೂ ನನ್ನ ಹತ್ರ ಪರಿಹಾರ ಇದೆ, ನಾನು ಆ್ಯಕ್ಚುಲಿ ಅದನ್ನೆಲ್ಲ ಪೇಟೆಂಟ್ ಇದು ಮಾಡಿದೆ, ನನಗೆ ಇದಾಗಿದ ತಕ್ಷಣವೇ ನಾನು ಎಲ್ಲ ನೀನು ಎಕ್ಸ್ಪ್ಲೈನ್ ಮಾಡು, ಹಿಂಗೆ ಹಿಂಗೆ ಮಾಡು ಅಂತಂದ್ಬಿಟ್ಟು ಎಲ್ಲ ಸಮಸ್ಯೆಗಳು ಬಗೆಹರಿಸ್ಬೋದು ಅಂತಂದ್ಬಿಟ್ಟು ಅವರು ನಿನ್ನ ಪಿಕ್ಚರಲ್ಲಿ ನಾನು ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳನ್ನ ಕರ್ಕೊಂಡು, ಸೀರಿಯಲಲ್ಲಿ ದೊಡ್ಡ ದೊಡ್ಡ ಸೈಂಟಿಸ್ಟ್ನ ಕರ್ಕೊಂಡು ಪಾರ್ಟ್ ಮಾಡಿಸ್ತೀನಿ, ಅವ್ರ ಥಿಯರೀಸ್ ಎಲ್ಲ ಹೇಳಿಸ್ತೀನಿ. ಆ ಮನುಷ್ಯನ ಕಲ್ಪನೆ ತುಂಬ ಅದ್ಭುತವಾದ ಕಲ್ಪನೆ. ಈ ಏನು ಲೆವೆಲ್ ಗೊತ್ತಾ, ಅವರು ಪವರ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಎಷ್ಟು ಬುದ್ಧಿವಂತ ಉಪಯೋಗಿಸಿದ ಮನುಷ್ಯ ಅಂತಂದರೆ, ಈ ಗಾರ್ಮೆಂಟ್ಸಲ್ಲಿ ಲೇಡೀಸು ಇದು ಮಾಡ್ತಾರಲ್ಲ, ಬಟ್ಟೆ ಒಗಿತಾರಲ್ಲ, ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಮಿಷನ್ ತುಳಿತಾ ಇರ್ತಾರಲ್ಲ, ಆ ಇದಕ್ಕೆ ಡೈನಾಮೋ ಇದನ್ನು ಇದು ಮಾಡ್ತಾರೆ ಸುತ್ತೋ ವೀಲ್ಗೆ, ಅಲ್ಲಿ ತಿರುಗಿ 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 ಒಂದು ಲೇಡಿ ಒಂದು ದಿವಸಕ್ಕೆ ಇಷ್ಟು ಪವರ್ ಜನರೇಟ್ ಮಾಡ್ಬೋದು ಅಂತ, ಅದು ಸ್ಟೋರ್ ಆಗಿ ಅದು ಬ್ಯಾಟ್ರಿ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಆ ಥರದ್ದು ಸಿಕ್ಕಾಪಟ್ಟೆ ಸೊಲ್ಯೂಷನ್ಗಳು ಕೊಟ್ಟರು ರೀ, ನನಗೆ ಖುಷಿಯಾಗ್ಬಿಟ್ಟೆ, ನಾನು ಏನೋ ಒಂದು ದೇಶಕ್ಕೆ ಒಂದು ನಮ್ಮ ಇದಕ್ಕೆ ಏನೋ ಒಂದು ಕೊಡುಗೆ ಕೊಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಭಾರಿ ಖುಷಿಯಾಗ್ಬಿಡುತ್ತೆ. ಅವರು ಫುಲ್ ಶೂಟಿಂಗ್ಗಳಿಗೆಲ್ಲ ಬರೋರು ಹಿರೇಮಠ್ ಅವರು ಎಲ್ಲ ಬಂದು, ಅವರು ನಮ್ಮ ಸಂಸ್ಕೃತಿ ಬಗ್ಗೆ ಸಿಕ್ಕಾಪಟ್ಟೆ ಗೌರವ ಇಟ್ಕೊಂಡಿರೋರು. ಅವರು ನೋಡಿ, ಹಳೆ ಕಾಲದಲ್ಲಿ ಮಡಿ ಮಾಡೋರು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು, ಬೆಳ್ಳಿ ಲೋಟದಲ್ಲಿ ಕಾಫಿ ಕುಡಿತಿದ್ರು ಅನ್ನೋದು ಹೇಳ್ತಾರಲ್ಲ, ಅದೆಲ್ಲ ಎಷ್ಟು ಸೈಂಟಿಫಿಕ್ ಅನ್ನೋದನ್ನು, ಅವೆಲ್ಲ ಸೈಂಟಿಫಿಕ್ಕು, ಇವರೆಲ್ಲ ಅದನ್ನು ಬೇರೆ ಥರ ನೋಡ್ತಾರೆ ಅಂತಂದ್ಬಿಟ್ಟು ಅವ್ರು ಹೇಳಿದ್ರು. ಏನಕ್ಕೆ ಅಂತಂದರೆ, ಇದರೊಳಗಡೆ ವಾಟರ್ ಫಿಲ್ಟರ್ ಇದೆಯಲ್ಲ, ವಾಟರ್ ಫಿಲ್ಟರಲ್ಲಿ ಮೇನಾಗಿ ಉಪಯೋಗಿಸೋದು ಒಂದು ಬೆಳ್ಳಿ ಒಂದು ಕಾರ್ಬನ್ನು ಅಂತ. ಬೆಳ್ಳಿ ಒಂದು ಕೀಟಾಣುಗಳು ರೋಗಾಣುಗಳೆಲ್ಲ ಇರುತ್ತಲ್ಲ ಅದನ್ನು ಜೀವಸಹಿತ ಕೊಲ್ಲುತ್ತೆ. ಕಾರ್ಬನ್ ಇದೆಯಲ್ಲ, ಕಾರ್ಬನ್ನು ಅದರ ದೇಹನ ನಾಶ ಮಾಡುತ್ತೆ, ಅದು ದಟ್ ಈಸ್ ವಾಟರ್ ಫಿಲ್ಟರ್ ಟೆಕ್ನಾಲಜಿ ಅಂತ ಹೇಳೋದು. ಬೆಳ್ಳಿನಲ್ಲಿ ನೀರು ಕುಡಿಯೋದ್ರೆ, ಅವ್ರ ಅಷ್ಟೊತ್ತ ತನಕ ಬೆಳ್ಳಿನಲ್ಲಿ ನೀರು ಇಟ್ಕೊಂಡು ಕೊಡಿದ್ರೆ ಎಲ್ಲ ಜರ್ಮ್ಸು ಸತ್ತೋಗುತ್ತೆ. ತೊಳೆಯೋದಕ್ಕೆ ಬೂದಿ ಉಪಯೋಗಿಸ್ತಿದ್ರು, ಇಜ್ಜಿಲು ಬೂದಿ, ಅದರೊಳಗಡೆ ಇದಾಗತ್ತೆ.
ಸೊ ಈ ಥರದ ಅವ್ರು ಒಂದೊಂದೂ ಇದು ಮಾಡ್ಕೊ ಅವ್ರಿಗೆ ಆ ಮನುಷ್ಯನಿಗೆ ಇಂಡಿಯನ್ ಟ್ರೆಡಿಷನ್ಸ್ನೆಲ್ಲನೂ ಸೈಂಟಿಫಿಕ್ ಆಗಿ ಆಲೋಚನೆ ಮಾಡಿ ಅಪ್ಪ ಎಂಥ ಅದ್ಭುತ ಅಂತ ಹೆಮ್ಮೆ ಇರೋರು. ಅವ್ರಿಗೆ ನಾನು ಸೀರಿಯಸ್ ಕೇಳಿ ಏನು ಖುಷಿಯಾಗ್ಬಿಟ್ರೆ ಅವರು, ನಾನು ಫುಲ್ ನಿಮ್ಮ ಇದ್ರೊಳಗಡೆ ನಿಂತಿರ್ತೀನಿ ಹಂಗೆ ಹಿಂಗೆ ಅಂತೇಳಿ ಅವ್ರು ಬೆಂಗಾವಲ್ಲಿ ನಿಂತ್ಕೊಂಡು ಇಷ್ಟಕ್ಕೆಲ್ಲ ನನಗೆ 4 months ಎಲ್ಲ ಹಿಡಿತು. ಇದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಕತೆ ಮಾಡೋಷ್ಟೊತ್ತಿಗೆ ಇಲ್ಲಿ ಫಿಕ್ಷನ್ ಇಟ್ಟು ಏನು ಮಾಡಿದ್ರು 7 ಗಂಟೆ, ಯಾವ ಕಾರಣಕ್ಕೂ ನಿನಗೆ 8 ಗಂಟೆ ಸ್ಲಾಟ್ ಆಗದಿರೋಗೆ ಅವ್ರು ಬೇರೆಯವ್ರಿಗೆಲ್ಲ ಅಲಾಟ್ ಮಾಡಿ ನನಗೆ 6:30 ಬಿಟ್ಟರೆ ಸ್ಲಾಟೇ ಇಲ್ದಿರೋಂಗೆ ಮಾಡಿದ್ರು. ಏನಾಯಿತು ಅಂದರೆ 4 ತಿಂಗಳಾಗಬೇಕಲ್ಲ, ಬೇರೆ ಸೀರಿಯಲ್ಗಳೆಲ್ಲ ಮುಗಿಸ್ಬಿಟ್ಟು ಮುಗಿಸ್ಬಿಟ್ಟು ಎಲ್ಲನೂ ಶುರು ಆಗಿ 15 ದಿವಸ ಆಗಿರಬೇಕು, ಫ್ರೆಶ್ ಆಗಿರಬೇಕು, ನೀವು ವೈಂಡ್ ಅಪ್ ಮಾಡೋಕ್ಕಾಗ್ಬಾರ್ದು. ಆ ಥರದ್ದು ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ರು ಸ್ಲಾಟಲ್ಲಿ, ನಿಮ್ಗೆ 8 ಗಂಟೆ ಸ್ಲಾಟ್ ಸಿಗಬಾರ್ದು, 6:30 7 ಗಂಟೆ ಸ್ಲಾಟ್ ಸಿಗೋ ಥರ ಆಗೋಯ್ತು. ನಾನು ಮೊದಲೇ ಹೇಳಿದ್ದೀನಿ ನಮ್ಮ ಸೀರಿಯಲ್ಸ್ ನೋಡ್ಬೇಕಾದ್ರೆ 8 ಗಂಟೆ ಸ್ಲಾಟ್ ಬರಬೇಕು ಅಂತ, ಸೊ ತಂದು ಹಾಕ್ಬಿಟ್ಟು ನಾನು ಇವ್ರಿಗೆ ಹೇಳಿದೆ ಹಾಕ್ಬೇಡಿ, ಅವ್ರು 8 ಗಂಟೆ ಸ್ಲಾಟ್ ಏನು ಮಾಡಿದ್ದಾರೆ ಬೇಕಂತ ಮಾಡಿದ್ದಾರೆ ಅದು ಮುಗಿಯೋವರೆಗೂ ಬಿಟ್ಬಿಡಿ ಅಂತಾನೆ. ಸರ್ ಅದುವರ ತನಕ ಕಾಯೋಕ್ಕಾಗಲ್ಲ ಸರ್, ನಾವು ಇನ್ವೆಸ್ಟ್ ಮಾಡಿರ್ತೀವಿ ಹಾಗೆ ಹೇಗೆ ಅಂತಂದರು. ಸೊ ಹೀಗಾಗಿ ಅದು ಟೈಮಲ್ಲಿದ್ದ ಟೈಮ್ ಒಳಗಡೆ ನಮ್ದು ರೆಡಿ ಆಯಿತು. ಅಷ್ಟೊತ್ತು ಬೇರೆ ಎಲ್ಲ ಫ್ರೆಶ್ ಆಗಿತ್ತು, ಯಾವುದು ಕ್ಯಾನ್ಸಲ್ ಮಾಡೋಕ್ಕಾಗಲಿಲ್ಲ, ಇವರು ಇದೇ ಸ್ಲಾಟ್ಗೆ ಹಾಕಿಂತ ಒಪ್ಕೊಂಬಿಟ್ರು ಅದು ಹಾಕ್ಬಿಟ್ರು. ಅಷ್ಟು ಮಾಡಿದ್ರೂ ಪರವಾಗಿಲ್ಲ, ಇನ್ನೂ ಒಂದು ಮಾಡಿದ್ರು ಡ್ಯಾಮೇಜು ಜೀವನದಲ್ಲಿ. ಲೋಕಲ್ನವ್ರನ್ನ ನಾವು ಎದುರು ಹಾಕೋಬಾರ್ದು, ಲೋಕಲ್ನವರು ಹಠ ಬುದ್ಧಿ ಕಲಿಸ್ಬಿಟ್ರೆ ತಡಿಯೋಕ್ಕಾಗಲ್ಲ ನಮಗೆ. ಏನು ಮಾಡಿದ್ರು ಅಂತಂದರೆ ನನ್ನ ಸೀರಿಯಲ್ಸು ಕಾಮಿಡಿ ಹ್ಯೂಮರ್ ಇರುತ್ತೆ, ವಿಷಯ ತಿಳ್ಕೊಳ್ಳೋದು ಪಂಚ್ ಇರುತ್ತೆ, ಆ ಪಂಚ್ಗೆ ಎಂಜಾಯ್ ಮಾಡೋದು ನಗೋದು ಇದು ಮಾಡೋದು ಎಲ್ಲ ಕರೆಕ್ಟಾಗಿ. ಏನು ಮಾಡಿದ್ರು ಅಂದರೆ ಕರ್ಟನ್ ರೈಸರ್ ಅಂತ ಅವ್ನು ಮಾಡ್ತಾರೆ ಅವ್ರು ಮಾಡೋರು ಕರ್ಟನ್ ರೈಸರ್ ಅಂತ. ನಾಳೆ ಸೋಮವಾರ ಬರುತ್ತೆ ಅಂತಂದರೆ ಭಾನುವಾರ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಮಾಡಿ ಸೊ ಫುಲ್ಲು ಹೈಪ್ ಕ್ರಿಯೇಟ್ ಮಾಡೋವಂಥದ್ದು ಒಂದು ಪ್ರೊಮೋ ಕರ್ಟನ್ ರೈಸರ್ ಅಂತ ಹೈಪ್ ಮಾಡಿ ಪ್ರೊಮೋ ಥರ ದೊಡ್ಡ ಇದು ಬಿಡ್ತಾರೆ, 1 ಅವರು ಪ್ರೋಗ್ರಾಮ್ ಮಾಡಿ ಕ್ಯೂರಿಯಾಸಿಟಿ ಎಲ್ಲ ಬಿಡ್ತಾರೆ. ನಮ್ಮದು ಕರ್ಟನ್ ರೈಸರ್ ಮಾಡಿದ್ರು. ಕರ್ಟನ್ ರೈಸರಲ್ಲಿ 1st ಎಪಿಸೋಡು 2nd ಎಪಿಸೋಡು ಫುಲ್ ಪ್ಲೇ ಮಾಡಿಬಿಟ್ರು. ನಿಮಗೆ ಸೋಮವಾರ ಟೆಲಿಕಾಸ್ಟ್ ಆಗಬೇಕು ನಾಳೆ, ಪೂರ್ತಿನೇ ಬಂದ್ಬಿಡ್ತು. ಸುಮ್ಮನೆ ಮಧ್ಯಾಹ್ನ ಒಂದು ಹೇಳೋದು ಫುಲ್ ಇನ್ಸಿಡೆಂಟು, ಪೂರ್ತಿ ಎಪಿಸೋಡ್ ಪೂರ್ತಿ ಬಂದೇ ಬಿಡ್ತು, ಪೂರ್ತಿ ಎಪಿಸೋಡ್ ಹಾಕಿದ್ರು. ಜನ ಕರ್ಟನ್ ರೈಸರ್ಗೆ ಸಿಕ್ಕಾಪಟ್ಟೆ ಫೋನ್ ಮಾಡಿದ್ರು, ಏನು ಸಾರ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಹಂಗೆ ಅಂತೆಲ್ಲ ನೋಡಿದ್ರು. ಕರ್ಟನ್ ರೈಸರ್ ಆಯಿತು, ಹಿಂದಿ ದಿವಸ ಕರ್ಟನ್ ರೈಸರ್ ಅಂತ ಮಾಡ್ತಾರೆ ಅದು ಇದು ಹೈಪ್ ಕ್ರಿಯೇಟ್ ಮಾಡೋಕ್ಕೆ. ಓ ಏನು ಹಿಂಗಿದೆ ಏನು ಹಂಗಿದೆ ಇದಿದೆ ಅದು ಎಂತ ಮಟ್ಟ ಇದು ಮಾಡೋದಕ್ಕೆ. ಸೊ ನಮ್ಮದು ಕರ್ಟನ್ ರೈಸರ್ ಮಾಡಿದ್ರು. ಕರ್ಟನ್ ರೈಸರಲ್ಲಿ ಪೂರ್ತಿ ಎಪಿಸೋಡ್ ಹಾಕ್ಬಿಟ್ಟಿದ್ದಾರೆ, 1st ಎಪಿಸೋಡು 2nd ಎಪಿಸೋಡು ಪೂರ್ತಿ ಬಂದ್ಬಿಟ್ಟಿದೆ ಫುಲ್ಲು, ಇನ್ನೇನು ಬ್ಯಾಲೆನ್ಸ್ ಇಲ್ಲ ಅಲ್ಲಿ ನೋಡೋದಕ್ಕೆ. ರಿಪೀಟ್ ಟೆಲಿಕಾಸ್ಟ್ ಅಷ್ಟೇ, ಎಲ್ಲ ನಕ್ಕಿದ್ದಾಗ ಹೋಗಿದ್ದಾರೆ ಫಸ್ಟ್ ಟೈಮ್ ಅಲ್ವಾ. ನೋಡಿದ್ರೆ ಎಲ್ಲ ಕರ್ಟನ್ ರೈಸರ್ಗೆ ಒಳ್ಳೆ ಟಿ ಆರ್ ಪಿ ಇತ್ತು, ಎಲ್ಲ ಚೆನ್ನಾಗಿ ನೋಡಿದ್ದಾರೆ ಟಿ ಆರ್ ಪಿ. ಅವಾಗ ಹೇಳಿದ್ರು ಓ ಏನು ಟಿ ಆರ್ ಪಿ ಚೆನ್ನಾಗಿದೆ ಕರ್ಟನ್ ರೈಸರ್ಗೆ, ಒಳ್ಳೆ ರಿಯಾಕ್ಷನ್ ಸರ್, ಒಳ್ಳೆ ರೆಸ್ಪಾನ್ಸ್ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ನನಗೆ ಅವಾಗಲೇ ಗೊತ್ತಾಯಿತು ನಾಳೆ ಇದ್ರ ಹಣೆ ಬರ ಏನಾಗುತ್ತೆ ಅಂತ. ಎಲ್ಲ ಪೂರ್ತಿ ಎಪಿಸೋಡ್ ಹಾಕಿದ್ದಾರೆ, ಇನ್ನು ನಾಳೆ ನೋಡೋಕ್ಕೆ ಏನು ಬ್ಯಾಲೆನ್ಸ್ ಇದೆ ಅಂತ ನಾನು ಮಾತಾಡಿದೆ ನಮ್ಮ ಇವರುಗಳ ಹತ್ರ ಎಲ್ಲ. ಇಲ್ಲ ಸರ್ ಹಂಗೆ ಹಿಂಗೆ ಅಂತ ಹೇಳಿದ್ರು. ಸೊ ಸೋಮವಾರ ಬಂತು, 6:30 7 ಗಂಟೆ 6:30 ಅಥವಾ 7 ಅದೆರಡರ ನಾನು ಒಂದು ಇದು ಮರ್ತಿದ್ದೀನಿ. ಆ ಟೈಮ್ ಬಂತು, ಅದೇ ಆ ಟೈಮಿಗೆ ಕರೆಕ್ಟಾಗಿ ಇದು ಬರ್ತಾಯಿತ್ತು, ಸಾವಿತ್ರಿ ಬರ್ತಾಯಿತ್ತು ಯಾವುದು ಜಿ ಟಿ ವಿನಲ್ಲಿ. ಅದು ತುಂಬ ಪೀಕಲ್ಲಿತ್ತು, ತುಂಬ ಪೀಕಲ್ಲಿತ್ತು, ಕ್ಲೈಮ್ಯಾಕ್ಸ್ ರೇಂಜಲ್ಲಿತ್ತು. ಸೊ ಅಲ್ಲಿ ಕ್ಲೈಮ್ಯಾಕ್ಸ್ ರೇಂಜಲ್ಲಿ ಇದ್ದದ್ದು ಜನಕ್ಕೆ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇತ್ತು. ಬಟ್ ಇಲ್ಲಿ ಪುಣ್ಯರಾಮಚಂದ್ರ ರಿಯಾಕ್ಟ್ ಮಾಡಿದೆ ಅಂತ ಹಾಕಿದ್ರು. ಓಪನಿಂಗ್ ಎತ್ಕೊಂತು ಸಾಂಗ್ ಎತ್ಕೊಳ್ತು, ಓ ಚೆನ್ನಾಗಿದೆ ಇದೆ ಅಂತ ಹೇಳಿದ್ರು. ಸೀನ್ಗಳು ಬರ್ತಾಯಿದ್ದ ನೀನು ಹಿಂದಿನ ದಿವಸ ನೋಡಿದ್ರು ಹಂಗೆ ಟಿ ಆರ್ ಪಿ ಡ್ರಾಪ್ ಎಲ್ಲ ಚೇಂಜ್ ಮಾಡ್ತಾರೆ. ಹಾಂ ಎಲ್ಲ ಇದಾಯಿತು ಹೋಯ್ತು, 1st ಎಪಿಸೋಡು ಬಂದ್ಬಿಟ್ಟಿತ್ತು, 2nd ಎಪಿಸೋಡ್ ಆಗೋಯ್ತು. ಆಮೇಲೆ ಆ ಚಾನಲಲ್ಲಿ ಅದು ತುಂಬ ಕ್ಲೈಮ್ಯಾಕ್ಸ್ ರೇಂಜಲ್ಲಿತ್ತು. ಈ ಇಲ್ಲಿ ಬರೋಣ ಅಂದರೆ ಇಲ್ಲೇನು ಹೊಸದಿರಲಿಲ್ಲ, ನೋಡಿರೋದೇ ಇತ್ತು. ಅಲ್ಲಿಗೆ ಹೋದರು ಹೋಯ್ತು, ಬಟ್ 2 ಎಪಿಸೋಡು ಸೊ ಬಿಗಿನಿಂಗಲ್ಲಿ ಇತ್ತು ಅನಿಸಿದ ತಕ್ಷಣವೇ ಟಿ ಆರ್ ಪಿ ಇದಲ್ಲ. ಸೊ ಒಂಥರ ಅಟ್ಯಾಕಿಂಗ್ ಥರ ಬಂದು ಕಳಿಸಿದ್ರು ಎಲ್ಲ ಬನ್ನಿ ನಮ್ಮ ಇದಕ್ಕೇ ವಾರನ್ ಮಾಡೋಕ್ಕೆ, ಟಿ ಆರ್ ಪಿ ಇಲ್ಲ
ಫುಲ್ ಜನ ಇದಾಗ್ಬಿಟ್ಟಿದ್ದಾರೆ ಈ ಥರ ಎಲ್ಲ ಮಾಡು. ನಾನು ಹೇಳಿದೆ ಈ ಥರ ಎಲ್ಲ ಮಾಡಿ ಕರ್ಟನ್ ರೈಸರ್ ಕೂಡ ಎಲ್ಲ ಅದು ಹಾಕಿರೋದ್ರಿಂದ ಅವೆಲ್ಲ ಏನು ಇದಾಗಲ್ಲ, ಈ ಥರ ಆಗಿದೆ, ಮುಂದಕ್ಕೆ ನೋಡಿ ಹಂಗೆ ಹಂಗೆ ಅಂತ ಏನನ್ನು ಹೇಳಿದೆ. ಆಯಿತು, ಆಮೇಲೆ ಸರಿ ನೆಕ್ಸ್ಟು ಇದೇ ಥರನೇ ಶುರುವಾಯಿತು, ಟಾರ್ಚರ್ ಮಾಡೋ ಥರನೇ ಶುರುವಾಯಿತು. ಬಿಗಿನಿಂಗೆಲ್ಲ ಇದರಲ್ಲೇ ಇತ್ತಲ್ಲ, ಸ್ವಲ್ಪ ಜನ ಪಿಕಪ್ ಆಗಲಿಲ್ಲ. ಫಸ್ಟ್ ಡೇ ಸೆಕೆಂಡ್ ಡೇನೋ ನೋಡಿದ ಥರನೇ ಒಂಥರ ಫೀಲ್ ಆಯಿತು, ಇದಾಯಿತು. ಅದಾದಮೇಲೆ ಏನಾಯಿತು, ಗ್ರ್ಯಾಜುವಲ್ಲಿ ಕಾಣಿಸ್ತು ಇಷ್ಟ ಆಗ್ತಾಯಿದೆ ಒಂದು ಇದ್ದುರ್ದು ಅನ್ನೋ ಥರ ಕಾಣಿಸ್ತು. ಕಾಣಿಸ್ದಾಗ ಗೊತ್ತಾಯ್ತು ಇದು ಕಚ್ಕೊಳ್ತೇನೆ, ನಮ್ಮನ್ನು ಕರೆಸಿದ್ರು. ನಾನು ಇವರೇನೋ ರಿಕ್ವೆಸ್ಟ್ ಮಾಡ್ಕೋತಾರೆ ಅಂತ ಹೋದೆ. ಸೊ ನೋಡಿ ಸರ್, ಅದು ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಂತೇನು ಜನ ಇನ್ವಾಲ್ವ್ ಆಗ್ತಾಯಿಲ್ಲ, ಹಂಗಿಲ್ಲ ಹಿಂಗಿಲ್ಲ, ಮುಂದೆ ಅದು ಫ್ಯಾಮಿಲಿ ಥರ ತಿರುಗದೇ ಇದ್ದರೆ ಇದಾಗಲ್ಲ. ನಾನು ಹೇಳಿದೆ, ಈ ವೀಕಿಂದನೇ ಫ್ಯಾಮಿಲಿಗೆ ತಿರುಗ್ತಾ ಇದೆ ಅದು. ಇದುವರೆ ತನಕ ಸಾಫ್ಟ್ವೇರ್ ಇಂಜಿನಿಯರ್ ಇಂಟ್ರೊಡಕ್ಷನ್ನು ಅದು ಇದು ಆಗಿದೆ, ಇವಾಗ ಈ ಥರ ಆಗಿದೆ ಅಂತ ಫುಲ್ ಕತೆ ಹೇಳಿದೆ ನಾನು. ಕತೆ ಬಗ್ಗೆ ತುಂಬ ಖುಷಿಯಾದರು, ಆ ವ್ಯಕ್ತಿನೇ ತುಂಬ ಚೆನ್ನಾಗಿದೆ ಅಂತ ನನ್ನ ಹೆತ್ತರಿಗೆ ಹೇಳಿದರು. ಈಗಾಗೋಗ್ಬಿಟ್ರೆ ಪಿಕಪ್ ಆಗುತ್ತೆ ಸರ್, ಡೋಂಟ್ ಏನು ಯೋಚನೆ ಮಾಡೋಷ್ಟಿಲ್ಲ ಅಂತೆಲ್ಲ ಹೇಳಿದರು. ಅದಾದಮೇಲೆ ನೆಕ್ಸ್ಟು ಬಂದ್ವಿ ಸರ್, ಬಂದ ತಕ್ಷಣ ಸರ್ ಇಲ್ಲ ನೀವು 40 ಎಪಿಸೋಡ್ಸ್ಗೆ ಕ್ಲೋಸ್ ಮಾಡಬೇಕಾಗತ್ತಂತೆ, 25 ಎಪಿಸೋಡ್ಸ್ಗೆ ನಾವು ಕ್ಲೋಸ್ ಮಾಡಬೇಕಾಗತ್ತಂತೆ ಅಂತ ಹೇಳಿದ್ರು. ನಾನು ಹೇಳಿದ್ರೆ 25 ಎಪಿಸೋಡ್ಸ್ ಕ್ಲೋಸ್ ಮಾಡಿದರೆ ನಮಗೆ ಇದೆಲ್ಲ ತೊಂದರೆ ಆಗುತ್ತೆ, ಸೊ ಅಟ್ಲೀಸ್ಟು ನಾವು ಮುಂದಿನ ಸೀನು ಇಷ್ಟನೇ ಸೀನ್ ತನಕ ನಾವು ಕೆಲವೆಲ್ಲ ಶೂಟಿಂಗ್ ಮಾಡಿಬಿಟ್ಟಿದ್ದೀವಿ, ನಮ್ಮದು ಶೂಟಿಂಗ್ ಮಾಡೋದು ಯಾವುದು ವೇಸ್ಟ್ ಆಗ್ಕೊಡ್ದು ಅಂತ ಹೇಳಿಬಿಟ್ಟು, ಅದಷ್ಟು ಆಯಿತು ಅಂದರೆ 40 ಎಪಿಸೋಡ್ಸ್ ಆಗುತ್ತೆ ಅಂತಂದ್ಬಿಟ್ಟು 40 ಎಪಿಸೋಡ್ಗೆ ಬಂದು 40 ಎಪಿಸೋಡ್ ನಾವು ನಿಲ್ಲಿಸ್ತಾ ಇದ್ದೀವಿ ಸರ್ ಅಂತ. ಡಿಯರ್ ಪಿಲ್ಲ ಅಂತ ಹೇಳಿದ್ರು. ಸರಿ, ನಾ ಏನು ಮಾಡೋಕ್ಕಾಗುತ್ತೆ, ನನಗೆ ಹೀಗೆ ಮಾಡಿ ಹಾಗೆ ಮಾಡಿದರೆ ನಾನು ಹಾಗೆಲ್ಲ ಮಾಡೋಕ್ಕೆ ನಾನು ತಯಾರಾಗಿಲ್ಲ, ಯಾಕಂದರೆ ನಾನು ಆ ವಿಜ್ಞಾನಿಗಳನ್ನ ಕರ್ಕೊಂಬಂದು ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿರೋದು. ಸೊ ಹಾಗಾಗಿ ಇದಾಯಿತು, ಅವ್ರಿಗೆ ಅದು ವೈಂಡ್ ಅಪ್ ಆಯಿತು. ವೈಂಡ್ ಅಪ್ ಆಗಿ ಆದ್ರೂ ಅಲ್ಲಿ ಟಿವಿ ಸೀರಿಯಲ್ಸಲ್ಲಿ ಏನು ಅಂದರೆ ಅದೇನೋ ಬ್ರೇಕ್ ಈವನ್ ಅಂತ ಏನೋ ಇರುತ್ತಂತೆ. ಇವಾಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಏನಿರುತ್ತೆ ಜಾಸ್ತಿ ಇರುತ್ತೆ, ಹಾಡುಗಳಿಗೆ ಅದಕ್ಕೆ ಇದಕ್ಕೆಲ್ಲ ಜಾಸ್ತಿ ಇರುತ್ತೆ. ಸೆಕೆಂಡ್ ಡೇ ಹಾಡು ಅಷ್ಟು ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಂಗ್ ತೆಗೆದಿದ್ವಲ್ಲ, ಅದು ಥರ್ಡ್ ಡೇನೇ ಸಾಂಗ್ ತೆಗೆದ್ರು. ಸಾಂಗ್ ಎಡಿಟ್ಟು ಅದಾದಮೇಲೆ ರಿಮೂವ್. ನಮಗೆ ಏನು ಆರ್ಗ್ಯುಮೆಂಟು ಅಂದರೆ ಸಾಂಗ್ ನೋಡಿರೋದನ್ನೇ ನೋಡೋಕ್ಕೆ ಬೇಜಾರು ಮಾಡ್ಕೋತಾರೆ ಜನ, ಅದಕ್ಕೋಸ್ಕರ ಆ ಟೈಮಲ್ಲಿ ಬೇರೆ ಕಡೆಗೆ ಹೋಗ್ತಾರೆ, ಅದಕ್ಕೋಸ್ಕರ ನಾವು ಸಾಂಗು ಅಲ್ಲ ಇಡಲ್ಲ ಅಂತ ಮೊದಲೇ ಹೇಳಿದ್ದರು. ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೆ ಕನ್ನಡ ಉದಯ ಟಿ ವಿ ಒಳಗಡೆ, ನಂದು ದಂಡಪಿಂಡಗಳು ಸೂಪರ್ ಹಿಟ್ ಆಗಿರೋದು ಬಿಕಾಸ್ ಆಫ್ ಸಾಂಗ್ಸ್. ಸಾಂಗ್ ಹಾಕಲಿಲ್ಲ ಅಂದರೆ ಅವರು ಅಷ್ಟೇ, ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಬಂದಿದೆ ಸಾಂಗ್ ಕಟ್ ಮಾಡೋಣ ಅಂದಾಗ ಜನ ಸಾಂಗ್ ಯಾಕೆ ಹಾಕಿಲ್ಲ, ಸಾಂಗ್ ಯಾಕೆ ಹಾಕಿಲ್ಲ ಅಂತ ಉದಯ ಟಿ ವಿಗೆ ಫೋನ್ ಮಾಡೋದು ಅವೆಲ್ಲ ಆಗಿದೆ. ಭಾಗೀರಥಿ ಸಾಂಗು ಎಲ್ಲ ಸಾಂಗ್ಗಳು ಸೂಪರ್ ಹಿಟ್ ಆಗಿದೆ, ಸಾಂಗಿಂದ ಜನಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ, ಇದ್ರದ್ದು ಸಾಂಗ್ ನೋಡಿದ್ಯೇನೋ, ಇದ್ರ ಸಾಂಗ್ ನೋಡಿದ್ಯೇನೋ ಅಂದ್ಬಿಟ್ಟು ಅದು ಟಿ ವಿ ಸೀರಿಯಲ್ ಅಲ್ಲಿ ಹಾಗೆ ಜಾಸ್ತಿ ಆಗ್ತಾ ಹೋಗೋದು. ಸೆಕೆಂಡ್ ಡೇ ಥರ್ಡ್ ಡೇಗೆಲ್ಲ ಅದು ಎಫೆಕ್ಟ್ ಆಗಲ್ಲ, ಸಾಂಗ್ ಇನ್ನೂ ಅಡಿಷನ್ ಆಗ್ತಾ ಹೋಗ್ತೇವೆ ಹೊರತಾಗಿ ಕಡಿಮೆ ಆಗಲ್ಲ. ಇಲ್ಲ, ಸಾಂಗ್ ರಿಮೋಟ್ ಈ ಥರ ಎಲ್ಲ ಮಾಡಿ ಸೀರಿಯಲ್ನ ಮಾಡಿದ್ರು. ಅವ್ರಿಗೆ ಯಾರಿಗೆ ಬೇಕಾಗಿತ್ತು ಅವ್ರಿಗೆ ನೆಕ್ಸ್ಟ್ ಸೀರಿಯಲ್ ಅಲಾಟ್ ಮಾಡೋಗ್ಬಿಟ್ಟಿದ್ರು, ಅವ್ರು ಶೂಟಿಂಗೇ ಶುರು ಮಾಡಿಬಿಟ್ಟಿದ್ರು. ಇಲ್ಲ ಹಿಂಗೆಲ್ಲ ನೋಡೋಕ್ಕಲ್ಲ ಅಂತ ಹೇಳಿದ್ರು ಕ್ಯಾನ್ಸಲ್ ಮಾಡಿ. ನಾನು ಹೇಳಿದೆ, ನಾನು ಈ ಕಾರಣಕ್ಕೇ ನಾನು ನಿಮ್ಗೆ ಹೇಳಿದ್ದು ಸೀರಿಯಲ್ ಮಾಡಲ್ಲ ಅಂತ. ಎಷ್ಟು ಹೇಳಿದ್ರು ಕೇಳಲಿಲ್ಲ, ನೋಡಿ ಈ ಥರ ಮಾಡಿದ್ರಿ ಅಂತ ನಾನು ಅವ್ರಿಗೆ ಹೇಳಿದೆ. ಅವರು ಏನೋ ಸರಿ ಬಿಡಿ ಸರ್ ಬ್ಯಾಡ್ ಟೈಮು ಅಂತ ಅಂದ್ಕೊಂಡ್ರು. ಬಟ್ ಬೀದಿಗೆ ಬಿದ್ದವರು ಒಳಗಡೆ ಅವ್ರಿಗೆ ಬೀದಿಗೆ ಬೀಳೋ ಲೆವೆಲ್ಗೆಲ್ಲ ಏನಾಗಿಲ್ಲ, ಯಾಕೆಂತಂದರೆ ಬೇರೆಯವರಿಗೆ ಕೊಡ್ತಾ ಇದ್ದಂಥ ರಾಯಲ್ಟಿ ಏನೂ ಇಲ್ಲ, ನಮ್ಮದಕ್ಕೆ ಒಳ್ಳೆ ರಾಯಲ್ಟಿ ಕೊಟ್ಟಿದ್ದಾರೆ, ಒಳ್ಳೆ ಇದು ಕೊಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಟಿ ವಿ ಸೀರಿಯಲಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ, ಇವ್ರದ್ದು ಇನ್ವೆಸ್ಟ್ಮೆಂಟ್ಸೆಲ್ಲ ಕವರ್ ಆಗಿ ಅದಕ್ಕೆ ಬ್ರೇಕ್ ಈವನ್ ಅಂತಲೇ ಹೇಳ್ತಾರೆ, ಅದಾದಮೇಲೆ ಇವರಿಗೆ ಇದು ಸ್ಟಾರ್ಟ್ ಆಗೋದು, ಪ್ರಾಫಿಟ್ ಸ್ಟಾರ್ಟ್ ಆಗೋದು. ಅದು ಸ್ಟಾರ್ಟ್ ಆಗಬೇಕು ಅಂದರೆ ಎಲ್ಲರಿಗೂ ಒಂದು ಬ್ರೇಕ್ ಈವನ್ ಪಾಯಿಂಟ್, ಕೆಲವರಿಗೆ 100 ಎಪಿಸೋಡ್ಸ್ ಇಟ್ಕೊಂಡಿರ್ತಾರೆ, ಕೆಲವರಿಗೆ 75 ಎಪಿಸೋಡ್ ಇಟ್ಕೊಂಡಿರ್ತಾರೆ, ಆ ಥರ ಬ್ರೇಕ್ ಈವನ್ ಪಾಯಿಂಟ್ ಇರ್ತದೆ. ಅದಕ್ಕಿಂತ ಮುಂಚೆ ಯಾವುದೇ ನಿಲ್ಲಿಸಿದ್ರೆ ಎಂಥವ್ರಿಗೂ ನೀವೆಂಥ ಸೂಪರ್ ಹಿಟ್ ಸೀರಿಯಲ್ ಆದ್ರೂ ವರ್ಕೌಟ್ ಆಗಲ್ಲ, ಅವ್ರು ಯಾವ ಕಾರಣದಿಂದ ನಿಲ್ಲಿಸಿದ್ರೂ ತೊಂದರೆ ಆಗಿಬಿಡುತ್ತೆ, ಚಾನಲ್ ಆಗಿಬಿಟ್ರೆ. ಸೊ ಹಾಗಾಗಿ ಎಲ್ಲೋ ಒಂದು ಮೈನರ್ ಲಾಸ್ ಅವ್ರಿಗಾಗಿದೆ, ಯಾಕೆ ನಮ್ಮದ್ರಲ್ಲಿ ಇದೇ ಪೇಮೆಂಟೇ ಒಳ್ಳೆ ಪೇಮೆಂಟ್ ಇದ್ದಿದ್ದರಿಂದ ಗವರ್ಮೆಂಟು ಇದೇನಾಗಿಲ್ಲ ಒಂದಾಗುತ್ತೆ. ಸೊ ಅವ್ರನ್ನ ರಿಕವರಿ ಮಾಡ್ಕೊಳ್ಳೋಕ್ಕೆ ಅವರು ಒಂದು ಸ್ವಲ್ಪ ನಮ್ಮ ಹತ್ರ ಅವ್ರ ಹತ್ರ ಇವ್ರ ಹತ್ರ ಎಲ್ಲರೂ ಕೇಳ್ತಾರೆ, ನೋಡಿ ನಮ್ಗೆ ಈ ಥರ ಆಗಿದೆ ಅಂತ ಹೇಳ್ತಾರೆ.
ಅದ ಇಟ್ಕೊಂಡು ಪೃಥ್ವಿರಾಜ್ ಅವರು ಅವ್ರ ಸೀರಿಯಲಲ್ಲಿ ಪಣಿ ಡೈರೆಕ್ಟ್ ಮಾಡಿ ಉದಯ ಶಂಕರ್ ಮಗನ ಬೀದಿಗೆ ಬಿದ್ದುಬಿಟ್ಟ. ಆ ಬೀದಿಗೆ ಬಿದ್ದರು ಅನ್ನೋದನ್ನು ಇವತ್ತು ಏನಾದರೂ ನಮ್ಮ ಈ ಗುರುದತ್ ಏನಾದರೂ ಪಣಿ ರಾಮಚಂದ್ರರಿಂದ ಬೀದಿಗೆ ಬಿದ್ದೆ ಅಂತ ಹೇಳಿದ್ರೆ ನಾನು ಬೇಕಾದ್ರೆ ಅವ್ರನ್ನ ಕಾಲು ಹಿಡ್ಕೊಂಡು ಬೇಕಾದ್ರೆ ಕ್ಷಮೆ ಕೇಳ್ತೀನಿ. ಬಟ್ ಅವ್ರು ಯಾವತ್ತೂ ಆ ಮಾತನ್ನು ಹೇಳಿಲ್ಲ ನನಗೆ. ಏನಂತಂದರೆ ಬರಬೇಕಾಗಿತ್ತು, ಬರಲಿಲ್ಲ, ಒಂಚೂರು ಹೋಯ್ತು ಕೈಯಿಂದ, ಒಂಚೂರು ಹೋಗಿದೆ ಅಂತ ಹೇಳ್ತಾರೆ. ಬೀದಿಗೆ ಬೀಳೋ ಲೆವೆಲ್ಗೆಲ್ಲ ಏನಾಗಿಲ್ಲ. ಆಮೇಲೆ ಅವರು ಬೇರೆ ಎಲ್ಲ ಮಾಡಿದ್ದಾರೆ. ಸೊ ಇದು ಇದು ನೋಡಿದ್ರೆ ನಾವು ವಿ ಆರ್ ಅನ್ಫಿಟ್ ಟು ಸೀರಿಯಲ್ಗೆ ನಾವಾಗ ನಾವೇ ಹೋಗಿ ಮಾಡೋದಕ್ಕೆ, ಇದಕ್ಕೆಲ್ಲ ನಮ್ಗೆ ಆ ಚಾಕು ಚಕ್ಯತೆಗಳಿರಲ್ಲ. ಆ ಚಾಕು ಚಕ್ಯತೆ ಇಲ್ಲದ್ರಿಂದ ನಾನು ಸೀರಿಯಲ್ಲು ಮಾಡ್ತಾಯಿಲ್ಲ. ಸೊ ಇದಕ್ಕೆ ಹೇಳಿರ್ತಾರೆ ನಾವು ವೆಬ್ ಸೀರೀಸ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ. ನಾನು ಇಲ್ಲದೇ ಇರೋದನ್ನೆಲ್ಲ ಕಲ್ತ್ಕೊಂಡು ಮಾಡಿ ಈ ವಯಸ್ಸೊಳಗಡೆ ನನಗೆ ಅದೆಲ್ಲ ಇಲ್ಲ. ಬಟ್ ಸೀರಿಯಲಲ್ಲೂ ಅಷ್ಟೇ, ನನ್ನ ಲೈಫ್ ಒಳಗಡೆ ಒಂದು ಆಸೆ ಇದೆ, ಯಾವುದಾದ್ರು ಇನ್ನೋಸ್ ಪ್ರೊಡಕ್ಷನ್ ಬಂತು ಅಂತಂತಂದರೆ ನಾನು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ. ಅದು ಅಷ್ಟೇ, ಅದ್ರದ್ದು ಒಂದು ಕತೆ ಇದೆ. ಪಾಪ ಶಿವಲಿಂಗಯ್ಯ ಅನ್ನೋರು ಬೀದಿಗೆ ಬಿದ್ದವರು ಏನು ಕಳ್ಕೊಂಡ್ರು ಅದಕ್ಕಿಂತ ಡಬ್ಬಲ್ ಕಳ್ಕೊಂಡಿದ್ದಾರೆ. ಶಿವಲಿಂಗಯ್ಯ ಅನ್ನೋರು ಪ್ರೊಡ್ಯೂಸರು, ಅವರು ಬಂದು ಹೇಳಿದ್ರು ನನಗೆ ಯಾರ್ದೋ ಇನ್ಫ್ಲುಯೆನ್ಸ್ ಇದೆ, ನಾನು ಇದು ತೊಗೊಳ್ತೀನಿ ಸರ್, ಸ್ಲಾಟ್ ತೊಗೋತೀನಿ, ಸ್ಲಾಟ್ ತೊಗೊಂಡ್ಬಿಡ್ತೀನಿ, ನನಗೆ ಮಾಡಿಕೊಡಿ. ನಾನು ಕಡ್ಡಿ ಮುರಿದು ಕೈ ಕೊಟ್ಟೆ, ಇಲ್ಲ ರೀ ಅದಾಗಲ್ಲ ಇದಲ್ಲ ಸಾರ್, ನನಗೆ ಇನ್ಫ್ಲುಯೆನ್ಸ್ ಇರೋದು ಈ ಲೆವೆಲ್ಲು ಆ ಲೆವೆಲ್ಲು ಅಂತ ಹೇಳಿಬಿಟ್ಟು ಮಾಡಿದ್ರು. ಅದಕ್ಕೆ ನಾನು ಹೇಳಿದೆ ನಾನು ತಿರೋದು ನನ್ನ ಜೀವನದಲ್ಲಿ ಆಸೆ ಇಟ್ಕೊಂಡೋದು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಮಾಡಬೇಕು ಅಂತ ಆಸೆ ಇದೆ. ಗರುಡ ಪುರಾಣನ ಬೇಸ್ ಮಾಡಿ ಇವತ್ತಿನ ಜನಗಳಿಗೆ ಈ ಒಂದು ಪಾಪ ಪ್ರಜ್ಞೆ ಅನ್ನೋದು ಹೊರಟೋಗಿದೆ, ಆ ಪಾಪ ಪ್ರಜ್ಞೆನ ಮತ್ತೆ ಅವರಲ್ಲಿ ಬರೋ ಹಂಗೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಒಂದು ಮಾಡಿಟ್ಕೊಂಡಿದ್ದೀನಿ. ಅದನ್ನು ನಾನು ಮಾಡಬೇಕು ಅಂತಿಂದ ಇಲ್ಲ ಸರ್ ನೀವು ಧೈರ್ಯ ಮಾಡಿ ಅಂತೇಳಿ. ಪಾಪ ಅವರು ಇದರದೆಲ್ಲ ಶೂಟಿಂಗ್ ಮಾಡಿ ಮಾಡಿದ್ರು, ಅವರು ಚಾನಲ್ಗೆ ಅವ್ರಿಗೆ ಸ್ಲಾಟು ಸಿಕ್ಕಲಿಲ್ಲ, ಖರ್ಚು ಮಾಡಿದ್ರು. ಅದಕ್ಕೆ ನಾನು ಒಂದು ಹೊಸ ಟೆಕ್ನಾಲಜಿನ ಮಾಡಬೇಕು ಅಂತಿದ್ದೆ, ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ. ಪಾಪ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿ ಅವ್ರು ಕಳ್ಕೊಂಡ್ರು. ಈ ಥರ ಇಲ್ಲಿ ಏನೋ ಭ್ರಮೆಗಳ ಮೇಲೆ ಟಿ ವಿ ಇಂಡಸ್ಟ್ರಿ ಮೇಲೆ ಬಂದರೆ ತುಂಬ ಕಷ್ಟ. ನಾ ಇಲ್ಲ ನಮ್ಗೆ ಇನ್ಫ್ಲುಯೆನ್ಸ್ ನಡೆಯುತ್ತೆ, ನಮ್ಗೆ ಇದು ಮಾಡುತ್ತೆ, ಇಲ್ಲ ಇಲ್ಲಿ ಚಾನಲ್ಲು ಆ ಫ್ರಿಕ್ಷನ್ ನೆಡ್ಡು ನಿಮಗೆ ಕ್ಲೋಸ್ ಆಗಿತ್ತು ಅಂತಂದರೆ ನೀವು ಏನೇ ಟಿ ಆರ್ ಪಿ ಒಳಗಡೆ ಡಬ್ಬಾದ್ರೂ ಅವನು ಬೇರೆಯವರು ಟಿ ಆರ್ ಪಿ ಬಂದಿದ್ದನ್ನೆಲ್ಲ ಸುಳ್ಳು ಸಾರ, ಅದಕ್ಕೆ ಫಾಲ್ಸು ಫೇಕು ಟಿ ಆರ್ ಪಿ ಬಂದಿರೋದು, ನಮ್ಮದ್ರ ಬಗ್ಗೆನೇ ಜನ ಜಾಸ್ತಿ ಮಾತಾಡ್ತಾರೋದು, ಈ ಥರ ಎಲ್ಲ ರಿಪೋರ್ಟ್ ಕಳಿಸಿ ಅವ್ನು ಕನ್ವಿನ್ಸ್ ಮಾಡ್ತಾನೆ. ಈ ಅನುಭವ ನನಗಾಗಿದೆ. ನಮ್ಮದು ಉದಯ ಟಿ ವಿ ಒಳಗಡೆ ನಮ್ಮದು ಚಾನಲ್ ಬರ್ತಿದ್ದಾಗ ನಮ್ಮ ಸಿಕ್ಕಾಪಟ್ಟೆ ಟಿ ಆರ್ ಪಿ ಬರೋದಲ್ಲ, ಬೇರೆ ಪ್ರೋಗ್ರಾಮ್ಗಳು ಚಾನಲ್ಗಳು ಟಿ ಆರ್ ಪಿ ಬರಲಿಲ್ವಲ್ಲ, ಅವರೆಲ್ಲ ಟಿ ಆರ್ ಪಿ ಅನ್ನೋದೇ ಬೋಗಸ್ಸು. ಉದಯ ಟಿ ವಿನವರು ಚೆನ್ನಾಗಿ ಟಿ ಆರ್ ಪಿನ ಫೇಕ್ ಕ್ರಿಯೇಟ್ ಮಾಡಿದ್ದಾರೆ, ಬೈ ಮಾಡಿಬಿಟ್ಟಿದ್ದಾರೆ, ಸುಳ್ಳು, ಈ ಥರ ಎಲ್ಲ ಮಾತಾಡ್ತಾರೆ. ಅವ್ರದ್ದು ಟಿ ಆರ್ ಪಿ ಇಲ್ಲದೆ ಇರೋದನ್ನು ಇದು ನೋಡು, ಯಾರು ಬಾಯಿನಲ್ಲಿ ಕೇಳಿ ಆ ಸೀರಿಯಲ್ ಬಗ್ಗೆ ಮಾತಾಡ್ತಾರೆ, ದಣ್ಪಿಂಡ ಬೆಳಗ್ಗೆ ಮಾತಾಡಲ್ಲ ಅಂತ ಈ ಥರ ಎಲ್ಲ. ಅದು ಆ ಥರ ರಿಪೋರ್ಟ್ ಕಳಿಸ್ತಾರೆ ಬೇಕಾದ್ರೆ. ಸೊ ಇಲ್ಲಿ ರೀಜನಲ್ಲು ಇವ್ರಗಳಿಗೆಲ್ಲ ನೀವು ಅವ್ರ ಜೊತೆ ಒಡೆ ಅವ್ರಿಗೆ ಹೊಂದ್ಕೊಂಡಿದ್ದು, ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದು, ಅವ್ರ ಪ್ರಕಾರ ಮಾಡ್ಕೊಂಡಿದ್ದು, ಅದರ ಅಗತ್ಯ ನನಗಿಲ್ಲ. ನಾನು ಸೀರಿಯಲ್ ಇಂಡಸ್ಟ್ರಿಗಾಗಲಿ ಸಿನಿಮಾ ಇಂಡಸ್ಟ್ರಿಗಾಗಲಿ ಬಂದಿರೋದೇ ನನ್ನದೇ ಆದಂಥ ಒಂದು ಧ್ಯೇಯ ಉದ್ದೇಶಗಳನ್ನ ಇಟ್ಕೊಂಡು ಬಂದಿರೋದು. ಆ ಧ್ಯೇಯ ಉದ್ದೇಶಕ್ಕೆ ನನಗೆ ಅವಕಾಶ ಇಲ್ಲ ಅಂದರೆ ಮಾಡಲ್ಲ. ಸೊ ಈಗ ಇಲ್ಲೇ ಸ್ವರ್ಗ ಇಲ್ಲದ್ರೆ ಕಷ್ಟ ಬಂದರೆ ನಾನು ಮಾಡ್ತೀನಿ. ಅದಕ್ಕೆ ಪಾಪ ನಮ್ಮ ಬ್ರಹ್ಮಾಂಡ ಗುರೂಜಿ ನನಗೆ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಒಂದು ಇಲ್ಲಿ ಯೋಗ ದಿವಸ ಪ್ಯಾಲೇಸ್ ಗ್ರೌಂಡಲ್ಲಿ ಸನ್ಮಾನ ನಡೀತು. ಅವತ್ತಿನ ದಿವಸ ಹೀಗೆ ಮಾತಾಡ್ತಾ ಕೂತಿದ್ದಾಗ, ಏನಪ್ಪ ನೀನು ಚೆನ್ನಾಗಿ ಹೇಳ್ತೀಯ, ಬುದ್ಧಿ ಚೆನ್ನಾಗಿ ಹೇಳ್ತೀಯ ಸೀರಿಯಲ್ಗಳಲ್ಲಿ, ನೀನು ಸುಮ್ಮನೆ ಕೂತ್ಕೊಂಡ್ರೆ ಹೆಂಗೆ ಹೆಂಗೆ ಅಂತ ಕೇಳಿದ್ರು ಬ್ರಹ್ಮಾಂಡ್ ಗುರುಜಿ. ನಾನು ಹೇಳಿದೆ ಇಲ್ಲ ಇದೆ, ಯಾರೂ ಒಪ್ಕೊಳ್ಳಲ್ಲ, ಈ ಥರ ಇದೆ ನನ್ನ ಹತ್ರ ಇಲ್ಲೇ ಸ್ವರ್ಗ ಕತೆ ಕೇಳಿಬಿಟ್ಟು ಇಂಥ ಕತೆ ಇಟ್ಕೊಂಡು ನೀನು ಮನೇಲಿ ಕೂತಿದ್ಯಾ, ಯಾರೇ ಹೇಳಿದವ್ರು ನಿನಗೆ ಇದು ಜನಕ್ಕೆ ಪ್ರಚಾರ ಆಗಬೇಕಿದು, ಇದನ್ನು ನಾನು ನಿಂತ್ಕೋತೀನಿ ಅಂತೇಳಿ ಪಾಪ ಓಡಾಡಿದ್ರು. ಓಡಾಡಿ ಬಡ್ಜೆಟ್ ಕೊಡು, ಅದು ಕೊಡು, ಇದು ಕೊಡು ಅಂತೆಲ್ಲ ಕೇಳಿದ್ರು. ಒಪ್ಕೊಳ್ಳಲ್ಲ ಹಾಗೆ ಅದರೊಳಗಡೆ ಇಂಟ್ರಾಗ್ ಹೋಗಿ ಇದು ಮಾಡಿದಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಸೀರಿಯಲ್ ಮಾಡ್ತಿಲ್ಲ. ಇವಾಗಲೂ ಇನ್ನೋಸ್ ಪ್ರೊಡಕ್ಷನ್ನವ್ರು ಯಾರು ಬಂದು ನನಗೆ ಇಲ್ಲೇ ಸ್ವರ್ಗ ಇಲ್ಲ ನರಕ ಮಾಡು, ಟಿ ಆರ್ ಪಿ ಕೊಡು, ನಾನು ಟಿ ಆರ್ ಪಿ ಚಾಲೆಂಜ್ ಆಗಿ ತೊಗೊಂಡು ಕೊಡೋಕ್ಕೂ ರೆಡಿ ಇದ್ದೀನಿ. ಸೊ ಈ ಕಾರಣದಿಂದ ಸೀರಿಯಲ್ಗಳನ್ನು ನಾನು ಮಾಡ್ತಾಯಿಲ್ಲ. ಕಲಾಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ರಿಂಗ್ ಒತ್ತಬೇಕು. ಆ ಎಫೆಕ್ಟ್ ಸೌಂಡ್, ಅದೇ ಸೌಂಡ್ ಹಾಕ್ತೀವಲ್ಲ ಬಾಗಿಲು ಹಾಕೋದು, ಆ ಬಾಗಿಲು ಹಾಕೋ ಚಿಲ್ಕ ಹಾಕೋ ಸೌಂಡುಗಳು, ಅದೆಲ್ಲ ಆ ಸೌಂಡುಗಳು ಒರಿಜಿನಲ್ ಸೌಂಡ್ಗೆ ಇವರು ಆ್ಯಕ್ಟ್ ಮಾಡಿ ಅದಕ್ಕೂ ಅದಕ್ಕೂ ಮ್ಯಾಚ್ ಆಗಬೇಕು ಅನ್ನೋದನ್ನು ನಾನು ಕಲ್ಪನೆ ಮಾಡ್ಕೊಂಡಿರೋದು. ಸೊ ಅವ್ರು ಹೇಳೋ ಪ್ರಕಾರ ಆ ಥರ ಸೌಂಡುಗಳಿಲ್ಲ, ಅದು ಅವರೇ ಸುಮ್ಮನೆ ಬಾಯಲ್ಲಿ ಮಾಡ್ಕೊಂಡು ಹೋಗ್ತಾರೆ ಅಂತ. ಅಂದರೆ ಈ ಇದರಲ್ಲಿ ಬಾಲಚಂದ್ರ ಪಿಕ್ಚರಲ್ಲಿ ಒಂದು ಸಾಂಗ್ ಇದೆಯಲ್ಲ,
ಬೆಂಕಿಯಲ್ಲಿ ಅರಳಿದ ಹೂವು, ಅದರೊಳಗಡೆನೂ ಆ ಥರ ಎಲ್ಲ ಇದೆ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.